गुरुर्विष्णु गुरुर्देव महेश्वर गुरुस्साक्षात् परम ब्रह्म तस्मै श्री गुरवे नमः। कस्तूरी तिलकं ललाटपटले वक्षस्थले कौस्तुभम् नासाग्रे नवमौक्तिकं करतले वेणुकरे कंकणं सर्वांगे हरिचंदनं सुललितं कंठे च मुक्तावली गोपस्त्री परिवेष्टितो विजयते गोपालचूडामणि वंशे विभूषितकरान् नवनीरदाभात् पीताम्बरादरुणबिम्बफलाधरोष्ठात् पूर्णेन्दुसुन्दरमुखादरविन्दनेत्रात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने। ओम नारायण नारायण। अविद्यमानोऽप्यवभाति ध्यातुर्ध्या स्वप्नमनोरथौ यत तत्कर्म संकल्प विकल्पकं मनो बुधो निरुंद्याद् अभयं तथ स्यात्। तन्न मनस्सु एल्ला कड़े ओडाड़ता संकल्प विकल्पकं मन ऐनेनो योचना माड़ता इरुव मनस्सिरुत्तदल्ल अदु अदन्नु वंदे तन्न ಅಂತರಾತ್ಮ ತನ್ನ ಹೃದಯದಲ್ಲಿರುವಂಥ ಸರ್ವವ್ಯಾಪಕನಾದ ಪರಮಾತ್ಮನಲ್ಲೇ ನಿಲ್ಲಿಸಿಬಿಟ್ಟರೆ ನಿಲ್ಲಿಸುವುದು ಅಂದರೆ ಅದೇ ಸಹಜ. ಆದರೆ ಸಹಜವಾದ ಪರಮಾತ್ಮನನ್ನು ಬಿಟ್ಟು ಈ ಕೃತಕವಾದ ಪ್ರಪಂಚದಲ್ಲಿ ನಿಂತುಕೊಳ್ತಾ ಇದೆ. ಕೃತಕವು ಏಕೆ ಅಂದರೆ ಇದು ಎಷ್ಟು ದಿವಸ ನಿಂತರೂ ಇದಕ್ಕೆ ದುಃಖವೇ. ಮರಿ ದುಃಖವಾದರೂ ಏಕೆ ಇಲ್ಲುತ್ತಾ ಇದೆ ಅಂದರೆ ಅಭ್ಯಾಸ. ಅಭ್ಯಾಸ ಮೋಹ ನೋಡಿ, ಅಭ್ಯಾಸ ಮೋಹದಿಂದ ಪ್ರಪಂಚದಲ್ಲಿ ದುಃಖವಿದ್ದರೂ ಒಂದು ಚೂರು ಸುಖ ಇದ್ದಂತೆ ಅನಿಸುತ್ತದೆ. ಮಧ್ಯ ಮಧ್ಯೆ ಸ್ವಲ್ಪ ಸುಖ ಸ್ವಲ್ಪ ದುಃಖ ಸ್ವಲ್ಪ ಸುಖ ಸ್ವಲ್ಪ ದುಃಖ ಅದು 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 ಇದು ಎಲ್ಲ ಮಿಕ್ಸ್ಡ್ ಆಗಿರುತ್ತೆ. ಆದ್ದರಿಂದ ಇದಲ್ಲೇ ನಿಂತುಕೊಂಡು ಮೋಹದಿಂದ ಒಂದು ಅಭ್ಯಾಸದಿಂದ ಒಂದು ಮೋಹ ಬಿಡಬೇಕು ಅಂದರೆ ವಿವೇಕ ಬೇಕು. ವಿವೇಕದಿಂದ ಮೋಹ ಬಿಡುತ್ತದೆ, ಅಭ್ಯಾಸದಿಂದ ಅಭ್ಯಾಸ ಬಿಡುತ್ತದೆ. ಭಗವಂತನ ಪ್ರೇಮದಲ್ಲಿ ಪ್ರೇಮದ ಅಭ್ಯಾಸದಲ್ಲಿದ್ದರೆ ಪ್ರಪಂಚದ ಆಸಕ್ತಿ ಅಭ್ಯಾಸ ಬಿಡುತ್ತದೆ ಅಷ್ಟೇ. ಆದ್ದರಿಂದ ಪ್ರಪಂಚದಲ್ಲಿರುವಂಥ ಮೋಹ ಬಿಡುವುದು ಅಭ್ಯಾಸ ಬಿಡುವುದು ಈ ಎರಡು ಬಿಟ್ಟರೆ ತನ್ನ ಸಹಜ ಸ್ವರೂಪದಲ್ಲಿರುತ್ತದೆ. ಇಲ್ಲಿ ನೋಡಿ, ಅಭ್ಯಾಸ ನಿಮಗೆ ಕೆಟ್ಟ ಹವ್ಯಾಸದಲ್ಲಿ ಅದು ದುಃಖಕರವಾದರೂ ಅಭ್ಯಾಸದಿಂದ ಸುಖವೆನಿಸುತ್ತದೆ. ಒಂದು ಊರಿನಲ್ಲಿಯೋ ಒಂದು ಜಾಗದಲ್ಲಿಯೋ ಅಲ್ಲೇ ಇದ್ದು 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 ಒಂದು ಅಭ್ಯಾಸ ಆಗಿಬಿಡ್ತದೆ. ಅದು ಕಷ್ಟಕರವಾದರೂ ಅಲ್ಲೇ ಇರ್ತೀನಿ ಎಂದು ಹೇಳ್ತಾರೆ. ಇದಕ್ಕೆ ರಾಮಕೃಷ್ಣ ಪರಮಹಂಸದ ಉದಾಹರಣೆ ಚೆನ್ನಾಗಿರುತ್ತೆ. ಒಬ್ಬರು ಮೀನು ಹಿಡಿಯುವರಂತೆ. ಮೀನು ಹಿಡಿಯುವರು ಹೋದರು ಎಲ್ಲಿಗೆ, ಸಮುದ್ರಕ್ಕೆ ಹೋಗಿ. ಅವರು ಅಲ್ಲೇ ಇರ್ತಾರಲ್ಲ ಸಮುದ್ರ ಹತ್ತಿರ, ಕಲ್ಕತ್ತಾ ಅಂದರೆ ಸಮುದ್ರ ಹತ್ತಿರ. ಆ ಮೀನು ಹಿಡಿದು ತನ್ನ ಏನೋ ಬುಟ್ಟಿಯಲ್ಲಿಟ್ಕೊಂಡು ಬರ್ತಾ ಇದ್ದರು. ಅದು ಸ್ವಲ್ಪ ಸಮುದ್ರದಿಂದ ಇಲ್ಲಿ ಬರುವ ಹೊತ್ತಿಗೆ ಸ್ವಲ್ಪ ದೂರವಾಯಿತು. ಸಂಧ್ಯೆಗೆ ಬಂದರು, ರಾತ್ರಿ ಆಗಿಬಿಟ್ಟಿತು. ಅದರಿಂದ ಯಾರೋ ಮನೆ ಕಂಡು ಬಂತು. ಅವರು ಈ ರಾತ್ರಿಗೆ ಇಲ್ಲೇ ಮಲ್ಕೊಂಡು ನಾಳೆ ಹೋಗೋಣ ಅಂದ್ಕೊಂಡರು. ಆ ಮನೆಗೆ ಹೋದರೆ ಆ ಮನೆಯವರು ಯಾರು ಅಂದರೆ ಅವರು ಹೂಗಳು ಮಾರುವವರು.
ಅವ್ರ ಮನೆಯಲ್ಲಿ ಒಂದು ಪಕ್ಕಕ್ಕೂ ಜಾಗ ತೋರಿಸಿದ್ದಾರೆ, ಇಲ್ಲಿ ಮಲ್ಕೊಂಡು ಅಂತ. ಆದರೆ ನಿಮ್ಮ ಮೀನುಗಳದು ಅಲ್ಲಿಡಿ ಬಿಟ್ಟೆ, ಈಗ ಇಲ್ಲಿ ಮಲ್ಕೊಂಡು ಅಂತ ಹೇಳಿದ್ರು. ಈಗ ಅವ್ರು ಮಲ್ಕೊಂಡಕ್ಕೆ ಹೋದರೆ ಅವ್ರ ಮನೆಯಲ್ಲಿ ಎಲ್ಲ ಏನು ಹೂ ಬುಟ್ಟಿಗಳು, ಹೂಗಳೆಲ್ಲ ಬಿಟ್ಟು ಅವರಿಗೆ ಪಾಯ್ ಈ ಹೂಗಳ ದುರ್ಗಂಧವೇನು ನಮಗೆ ನಿದ್ದೆನೆ ಬರ್ತಾ ಇಲ್ಲ, ಹೂಗಳ ವಾಸನ ಪಾ ನಿದ್ದೆನೆ ಬರ್ತಾ ಇಲ್ಲ, ಏನು ಮಾಡಬೇಕು? ಅವ್ರಿಗೆ ಪಾಪ ಈ ಸೈಡು ಈ ಸೈಡು ಸ್ವಲ್ಪ ಹೊತ್ತು ಈ ಸೈಡ್ ಮಲ್ಕೊಂಡ್ರೆ ಸ್ವಲ್ಪ ಹೊತ್ತು ಈ ಸೈಡು ಸ್ವಲ್ಪ ಹೊತ್ತು ಈ ಸೈಡು ಎಷ್ಟೊತ್ತಾದರೂ ನಿದ್ದೆ ಬರ್ತಾ ಇಲ್ಲ, ಏನು ಮಾಡಬೇಕು? ಪತಿ ಪತ್ನಿ ಇಬ್ಬರಿದ್ದಾರೆ, ಇಬ್ಬರ ಜೊತೆಗೆ ಹೋದರು. ಕೊನೆಗೆ ಅವ್ರು ಹೇಳಿದ್ರು, ಪಾ ಈ ಹೂಗಳದ ವಾಸನದಿಂದ ನಮಗೆ ನಿದ್ದೆ ಬರ್ತಾ ಇಲ್ಲ, ನಮ್ಮ ಮೀನುಗಳ ಬುಟ್ಟಿ ಎಲ್ಲಿಟ್ಟಿದ್ಯಾ ತೊಗೊಂಡು ಬಾಯಿನ. ಅದನ್ನು ತಂದು ಇಬ್ಬರ ಮಧ್ಯ ಇಟ್ಕೊಂಡ್ರೆ, ಅವರ ಆ ಪಕ್ಕ ಅವ್ರ ಈ ಪಕ್ಕ ಮಧ್ಯದಲ್ಲಿ ಬುಟ್ಟಿ ಇಟ್ಕೊಂಡ್ರೆ, ಅಪ್ಪ ಆ ವಾಸನಕ್ಕೆ ಎಷ್ಟು ಆನಂದವಾಗಿ ನಿದ್ದೆ ಬಂತಂದರೆ, ಚೆನ್ನಾಗಿ ನಿದ್ದೆ ಬಂತಂತೆ. ಇದು ರಾಮಕೃಷ್ಣ ಪರಮಹಂಸ ಹೇಳುತ್ತಿದ್ದರು ಈ ಕಥೆ. ಅಂದರೆ ಜನರಿಗೆ ಒಂದು ಮಮಕಾರ ಸುಖ, ಇನ್ನೊಂದು ವಿಷಯೇಂದ್ರಿಯ ಸಂಯೋಗದಲ್ಲಿ ಒಂದು ಬಗೆಯಾದ ಸುಖ ಇದೆ, ಎರಡನೆಯದು ನಮ್ಮವರು ಅನ್ಕೊಂಡು ಮಮಕಾರದಲ್ಲಿ ಸುಖ ಇದೆ, ಮೂರನೆಯ ಸುಖ ಏನಂದರೆ ಅಭ್ಯಾಸ. ಅದರಲ್ಲಿ ಏನಿಲ್ಲ, ಕೆಟ್ಟದಾದರೂ ಅಭ್ಯಾಸದಿಂದ ಒಳ್ಳೆಯದನ್ನಿಸುತ್ತದೆ. ನೋಡಿ, ನಿಮಗೆ ಮೀನುಗಳದು ವಾಸನ ಕೆಟ್ಟದಾಗಿದ್ದರೂ ಅಭ್ಯಾಸದಿಂದ ಅಲ್ಲೇ ಇದ್ದು 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 ಅನೇಕ ತಿಂಗಳು ವರ್ಷಗಟ್ಟಲ ಅದು ಅಭ್ಯಾಸ ಆಗಿಬಿಟ್ಟು, ಹಾಂ ನಾವಿಲ್ಲಿ ಎಲ್ಲೋ ಅಂಗಡಿಯಲ್ಲಿ ಹೋಗ್ತಾ ಇದ್ದರೆ, ಎಲ್ಲೋ ನಡ್ಕೊಂಡು ಹೋಗ್ತಾ ಇದ್ದರೆ, ಆ ಮೀನು ಅಂಗಡಿ ಬಂದರೆ ಅಲ್ಲಿಂದ ಇಲ್ಲಿ ದೂರಕ್ಕೆ ಇಷ್ಟು ದೂರಕ್ಕೆ ವಾಸನೆ ಬರುತ್ತದೆ, ಬಾ ತಡ್ಕೊಳ್ಳೋಕ್ಕಾಗಲ್ಲ. ಇದು ಹೇಗೆ ಇರುತ್ತಾರಪ್ಪ, ಅಲ್ಲೇ ಅಂಗಡಿಯಲ್ಲಿರುವುದು, ಅಲ್ಲೇ ಅವರು ಮಾರುವವನು ಹೇಗೆ ಮಾರ್ತಾನೋ ನಮಗೆ ಅರ್ಥವಾಗಲ್ಲ. ಅಲ್ಲಿಂದ ನಿಮಗೆ ವಾಸನೆ ಬರುತ್ತದೆ, ಅವರು ಅಲ್ಲೇ ಇರ್ತಾರೆ, ನನಗೆ ಅರ್ಥವೇ ಆಗ್ತಿರಲಿಲ್ಲ. ರಾಮಕೃಷ್ಣ ಕಥೆ ಕೇಳಿದ ನಂತರ, ಓ ಅವರಿಗೆ ಅಭ್ಯಾಸ ಆಗಿ ಅದು ಸಹಿಸುವುದೇ ಅಲ್ಲ, ಅದೇ ಇಷ್ಟವಾಗ್ತದೆ, ಅದು ಇಲ್ಲದಿದ್ದರೆ ಅವರು ಜೀವಿಸೋಕ್ಕೆ ಆಗಲ್ಲ. ನಿಮಗೆ ಹೂಗಳು ಕೊಟ್ಟರೂ ದುರ್ಗಂಧ ಅನಿಸುತ್ತದೆ. ಅಂದರೆ ಈ ಉದಾಹರಣದಿಂದ ಏನು ಗೊತ್ತಾಗ್ತಾ ಇದೆ, ಅಭ್ಯಾಸ ಸುಖದಲ್ಲಿ ಅದರಲ್ಲಿ ಮಮಕಾರವಿಲ್ಲ, ಅದರಲ್ಲಿ ವಿಷಯೇಂದ್ರಿಯ ಸಂಯೋಗಜನ್ಯ ಸುಖವಿಲ್ಲ, ಅಭ್ಯಾಸದಿಂದ ಎಷ್ಟು ಕೆಟ್ಟದಾದರೂ ನಿಮಗದು ಸುಖ ಅನಿಸುತ್ತದೆ, ಸುಖ ಅನಿಸುತ್ತದೆ, ಏಕೆ ಅಭ್ಯಾಸ. ಹಾಗೆ ಪ್ರಪಂಚ ಸಂಬಂಧಗಳು, ದೇಹವು ನಾನು 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 ಒಂದು ಅಭಿಮಾನ ಇಟ್ಕೊಂಡು, ನೆಂಟರು ಬಂಧುಗಳು ವಿಷಯ ಭೋಗಗಳು ಇವುಗಳನ್ನೇ ಸಂಬಂಧದಲ್ಲಿ ಇದ್ದು 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 ಇದ್ದುಕೊಂಡು ಅಭ್ಯಾಸ ಆಗಿಬಿಟ್ಟಿದೆ. ಈ ಪ್ರಪಂಚ ಸಂಬಂಧಗಳು ಅಭ್ಯಾಸದಿಂದ, ಇದರಲ್ಲಿ ದುಃಖವಿದ್ದರೂ ಸುಖ ಅನಿಸುತ್ತದೆ, ಆದರೆ ಮಧ್ಯ ಮಧ್ಯೆ ದುಃಖ ಬರ್ತಾನೆ ಇರ್ತದೆ. ಆದ್ದರಿಂದ ಈ ಅಭ್ಯಾಸ ಬಿಡಬೇಕಂದರೆ ಇನ್ನೊಂದು ಅಭ್ಯಾಸ ಮಾಡಬೇಕು. ಏನಭ್ಯಾಸ? ಭಗವತ್ ಪ್ರೀತಿ ಅಭ್ಯಾಸ, ಭಗವದ್ ಭಕ್ತಿಯಲ್ಲಿಯೂ ಅಭ್ಯಾಸ ಆಗಬೇಕು. ಆದ್ದರಿಂದ ಪ್ರತಿ ದಿವಸ ಜಪ ಧ್ಯಾನ ಮಾಡ್ತಾನೇ ಇರಬೇಕು. ಭಕ್ತಿರೂಪ ಧ್ಯಾನ, ಪ್ರೇಮದ ಧ್ಯಾನ, ಅಂದರೆ ಪ್ರೇಮದಲ್ಲೇ ನಿರಂತರವಾಗಿ ತುಂಬ ಹೊತ್ತಿರುವುದು, ಅದೇ ಅಭ್ಯಾಸ ಆಗಬೇಕು. ಆದ್ದರಿಂದ ಮೋಹ ವಿವೇಕದಿಂದ ಹೋಗುತ್ತದೆ, ಮೋಹವು ವಿವೇಕದಿಂದ ಹೋಗುತ್ತದೆ, ಕೆಟ್ಟ ಅಭ್ಯಾಸ ಒಳ್ಳೆಯ ಅಭ್ಯಾಸದಿಂದ ಹೋಗುತ್ತದೆ ಅಲ್ಲವೇ. ಈಗ ಇನ್ನೊಂದಿರುತ್ತದೆ ಅಜ್ಞಾನ, ಅಜ್ಞಾನವು ಜ್ಞಾನದಿಂದ ಹೋಗುತ್ತದೆ, ಭಗವದ್ ಅನುಗ್ರಹದಿಂದ ಗುರುಗಳ ಬೋಧದಿಂದ ತಪ್ಪು ತಿಳುವಳಿಕೆ ಭ್ರಮ ಹೋಗುತ್ತದೆ, ಮೋಹ ವಿವೇಕದಿಂದ ಹೋಗುತ್ತದೆ, ಭ್ರಮ ಗುರುಗಳ ಉಪದೇಶದಿಂದ ಭಗವಂತನ ಅನುಗ್ರಹದಿಂದ ಉಪದೇಶದಿಂದ ಹೋಗುತ್ತದೆ ಭ್ರಮೆ. ಭ್ರಮೆ ಅಂದರೆ ತಪ್ಪು ತಿಳುವಳಿಕೆ. ಹಾಗೆ ಕೆಟ್ಟ ಅಭ್ಯಾಸ ಒಳ್ಳೆಯ ಅಭ್ಯಾಸದಿಂದ ಹೋಗುತ್ತದೆ. ಆದ್ದರಿಂದ ಇವರು ಹೇಳ್ತಾರೆ, ಸಂಕಲ್ಪ ವಿಕಲ್ಪವಾದ ಮನಸ್ಸನ್ನು ನಿಗ್ರಹಿಸಬೇಕು. ಪ್ರತಿ ದಿವಸ ಜಪಧ್ಯಾನ ಮಾಡಿ 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 ಆ ಅಭ್ಯಾಸ ಬಿಟ್ಟು ಈ ಅಭ್ಯಾಸದಲ್ಲಿ ನಿಲ್ಲಬೇಕು. ಶೃಣ್ವನ್ ಸುಭದ್ರಾಣಿ ರತಂಗ ಪಾಣೇ, ಭಗವಂತನ ಕಥೆಗಳು, ಭಗವಂತನ ಲೀಲೆಗಳು, ಅದು ಭಗವಂತನು ಮನುಷ್ಯ ಹಾಗೆ ಬಂದ, ಮನುಷ್ಯ ಆಕಾರ, ಮನುಷ್ಯ ಕೆಲಸಗಳು, ಊಟ ಮಾಡುವುದು, ಮಾತಾಡುವುದು, ಬಟ್ಟೆ ಉಟ್ಕೊಳ್ಳುವುದು, ಅಲ್ಲಿ ಹೋಗುವುದು, ಇಲ್ಲಿ ಹೋಗುವುದು, ಮದುವೆ ಮಾಡ, ಇವೆಲ್ಲ ಮನುಷ್ಯ ಆಕಾರ, ಮನುಷ್ಯನನ್ನು ಹೋಲಿನ ಘಟನೆಗಳು, ಲೀಲೆಗಳು ಭಗವಂತ ಮಾಡಿದ. ಮನುಷ್ಯನನ್ನು ಹೋಲಿದ ಘಟನೆಗಳನ್ನು ಮಾಡಿದ್ದರೂ ಅವು ಮನುಷ್ಯ ಅಲ್ಲ, ಪ್ರಾಪಂಚಿಕ ಅಲ್ಲ. ಪ್ರಪಂಚದ ಹೋಲಿ ಇರುತ್ತದೆ, ಪ್ರಪಂಚವಲ್ಲ. ಮನುಷ್ಯನನ್ನು ಹೋಲಿ ಇರುತ್ತದೆ, ಮನುಷ್ಯ ಅಲ್ಲ.
ಅದು ಚಿನ್ಮಯವಾದ ಸಾಕ್ಷಾತ್ ಬ್ರಹ್ಮಮಯವಾದ ಲೀಲೆಗಳು, ಅದು ಬ್ರಹ್ಮಮಯವಾದ ಶರೀರ. ಮತ್ತು ಹೇಗೆ ಒಂದು ಸಕ್ಕರೆಯಿಂದ ಒಂದು ಕತ್ತೆಯನ್ನು ಮಾಡಿದ್ದರೆ, ಸಕ್ಕರೆಯಿಂದ ಒಂದು ನಾಯಿಯನ್ನು ಮಾಡಿದ್ದರೆ ಅದು ನಾಯಿ ಆಗುತ್ತದಾ ಸಕ್ಕರೆ ಆಗುತ್ತದೆ? ಅಂದರೆ ನಾಯಿ ಆಕಾರವಿದ್ದರೂ ಅದು ನಾಯಿ ಗುಣವೇನಿರಲ್ಲ, ಸಕ್ಕರೆ ಗುಣವೇ ಇರುತ್ತೆ. ಕತ್ತೆ ಇದ್ದರೆ ಹಾಗೆಯೇ ಅವರು ಮನುಷ್ಯ ಆಕಾರ ಧರಿಸಿಕೊಂಡರೂ ಅವರು ಪರಮಾತ್ಮ ಭಾವ ಬ್ರಹ್ಮತ್ವ ಬಿಡಲ್ಲ. ಸಗುಣ ಪರಮಾತ್ಮ ಲೀಲಾ ಭಗವಂತನ ಅವತಾರ ರಾಮ ಕೃಷ್ಣ ಶಿವ ಮುಂತಾದ ಲೀಲಾ ರೂಪಗಳು ನೋಡುವುದಕ್ಕೆ ಮನುಷ್ಯ ಆಕಾರ ಇದ್ದರೂ ಅವರು ಮನುಷ್ಯ ಆಕಾರ ಅಲ್ಲ. ಏಕೆ? ಸಕ್ಕರೆಯಿಂದ ಒಂದು ನಾಯಿ ಮಾಡಿದ್ದರೆ ಇನ್ನೇನು, ಅಥವಾ ಏನೋ ಕತ್ತೆ ಮಾಡಿದ್ದರೆ ಕತ್ತೆ ಗುಣ ಏನಿರಲ್ಲ, ನಾಯಿ ಗುಣ ಏನಿರಲ್ಲ, ಅದರಲ್ಲಿ ಸಕ್ಕರೆ ಗುಣನೇ ಇರುತ್ತೆ. ಹಾಗೆ ಭಗವಂತ ಮನುಷ್ಯ ರೂಪ ಬಾಹ್ಯ ರೂಪ ಸುಮ್ಮನೆ ತೋರ್ಕೊಳ್ತಾನೆ, ಒಳಗೆ ನೋಡಿದರೆ ಎಲ್ಲ ಪರಮಾತ್ಮನೇ. ಅದು ವಿಚಿತ್ರ. ಅವತಾರದಲ್ಲಿ ಏನಿದೆ ಅಂದರೆ ಬಾಹ್ಯ ಆಕಾರವೇ ನಾಯಿ ಆಗಿರುತ್ತದೆ, ಆಕಾರವೇ ತೋರಿಕೆ ಅಷ್ಟೇ, ನಾಯಿ ಹಾಗೆ ತೋರುತ್ತದೆ. ತೋರುವುದು ಬಿಟ್ಟು ಒಳಗೆ ಎಲ್ಲ ಇರುವುದು ಬ್ರಹ್ಮ ಸಕ್ಕರೆ. ನಾಯಿ ಹಾಗೆ ತೋರುತ್ತದೆ, ಒಳಗೆ ಇರುವುದೆಲ್ಲ ಬಾಯಿಯಲ್ಲಿ ಇಟ್ಕೊಂಡ್ರೆ ಯಾವ ರುಚಿ ಬರುತ್ತದೆ? ಸಕ್ಕರೆ ಬರುತ್ತದೆ, ನಾಯಿ ರುಚಿಯೇನು ಬರಲ್ಲ. ಏಕೆ? ನಾಯಿ ಇಲ್ಲವೇ ಇಲ್ಲ ಅಲ್ಲಿ, ಸುಮ್ಮನೆ ತೋರಿಕೆ. ಹಾಗೆ ಭಗವಂತನ ಅವತಾರದಲ್ಲಿ ಆಕಾರ ಮನುಷ್ಯ ಇರುತ್ತಾನೆ, ಘಟನ ಮನುಷ್ಯ ಹಾಗೆ ಆಕಾರ ತೋರಿಕೆ, ಒಳಗೆ ನೋಡಿದರೆ ಸಾಕ್ಷಾತ್ ಬ್ರಹ್ಮೇ. ಅದರಿಂದ ಭಗವಂತನ ಲೀಲೆಗಳನ್ನು ಇದು ನೆನಪಿಟ್ಕೊಳ್ಳಬೇಕು. ಭಗವಂತನ ಲೀಲೆಗಳು, ಭಗವಂತನ ರೂಪ, ಓ ಅವರು ಮನುಷ್ಯ ರೂಪ ಹೇಳ್ತಾರೆ, ಮನುಷ್ಯ ತೋರಿಕೆ ಅಪ್ಪ, ಅಲ್ಲಿ ಮನುಷ್ಯವೇನಿಲ್ಲ, ಇರುವುದು ಬ್ರಹ್ಮೆ. ಹಾಂ, ಬ್ರಹ್ಮರೂಪ ಬ್ರಹ್ಮನೇ ಸಾಕ್ಷಾತ್, ತೋರಿಕೆ ರೂಪ ಇದೆ ಅಷ್ಟೇ. ಆದ್ದರಿಂದ ನಾವೇನು ಮಾಡಬೇಕು, ಆ ಕೃಷ್ಣ ರಾಮಚಂದ್ರ ಅವರ ಕರ್ಮಗಳು, ಅವರ ಜನ್ಮ, ಅವರು ಮಾಡುತ್ತಿರುವ ಕೆಲಸಗಳೆಲ್ಲ ಅದೇ ಸ್ಮರಣ ಮಾಡುತ್ತಾ ಇದ್ದರೆ ನಿಮಗೆ ಬ್ರಹ್ಮಸ್ಮರಣ, ಬ್ರಹ್ಮದ ಚಿಂತನ, ಪರಮಾತ್ಮದ ಸ್ಮರಣ ಆಗುತ್ತದೆ. ಏಕೆ? ಮರ ಅವರು ಮನುಷ್ಯನಲ್ಲವೇ, ಮನುಷ್ಯದ ಹೋಲಿಕೆ ಇದೆ ಮನುಷ್ಯನಲ್ಲ. ನೋಡಿ, ಮನುಷ್ಯ ಏನು ಒಂದು ಏನು ಮಕ್ಕಳು ಆಟ ಆಡುವಾಗ ಏನು ಮಾಡ್ತಾರೆ, ನಾಟಕದಲ್ಲಿ ಒಂದು ವೇಷ ಹಾಕ್ಕೊಂಡು ಏನದು ಎತ್ತು ಹಾಗೆ ನಡ್ಕೊಂಡು ಹೋಗ್ತಾನೆ ನಾಲ್ಕು ಕಾಲುಗಳ ಮೇಲೆ. ಅವ್ರು ಎತ್ತಾಗ್ತಾನ? ಎತ್ತು ಹಾಗೆ ಆಕಾರ ತಾಳಿದ, ಬಟ್ ಅವರು ಇರುವುದು ಮನುಷ್ಯನೇ ಅಲ್ಲ. ಕೋತಿಗೆ ಮನುಷ್ಯನ ಹಾಗೆ ಬಟ್ಟೆಗಳು ಹಾಕ್ತಾರೆ, ನೋಡಿದ್ದೀರಾ? ಎರಡು ಕಾಲುಗಳು ನಿಂತ್ಕೊಳ್ತದೆ, ಅದು ಮನುಷ್ಯ ಹಾಗೆ ಬಟ್ಟೆ ಹಾಕಿದ್ರೆ ಮನುಷ್ಯನಾಗ್ತಾನೆ, ಅವ್ರ ಕೋತೆ ಇರ್ತದೆ. ಹಾಗೆ ಇನ್ನೊಂದು ರೂಪ ಹೋಲಿ, ಇನ್ನೊಂದು ರೂಪ ಹಾಗೆ ಅಂದು ಇದ್ದರೂ ಆ ರೂಪ ಆಗಲ್ಲ, ಸುಮ್ಮನೆ ತೋರ್ತಾನೆ, ಇರುವುದು ತಾನೆ. ಹಾಗೆ ಪರಮಾತ್ಮ ಮನುಷ್ಯನ ಹಾಗೆ ತೋರಿದ್ದರೂ ಶ್ರೀಕೃಷ್ಣ ಶ್ರೀರಾಮ ಅದು ಮನುಷ್ಯ ಅಲ್ಲ, ಸಾಕ್ಷಾತ್ ಬ್ರಹ್ಮಸ್ವರೂಪಗಳು. ಹಾಗೆ ಈ ಭಾವನದಿಂದ ಧ್ಯಾನ ಮಾಡಬೇಕು, ಚಿಂತನೆ ಮಾಡಬೇಕು, ಸ್ಮರಣ ಮಾಡಬೇಕು. ಆವಾಗಲೇ ಮನುಷ್ಯನಿಗೆ ಮನುಷ್ಯತ್ವ ಬುದ್ಧಿ, ಮನುಷ್ಯತ್ವ ಆಕಾರ ಏಕಿದೆ ಅಂದರೆ ಕಣ್ಣಿಗೆ ನೋಡುವುದಕ್ಕೆ, ಮನಸ್ಸಿಗೆ ನೆನಪಿಟ್ಕೊಳ್ಳುವುದಕ್ಕೆ. ಅವರು ಮನುಷ್ಯ ಆಕಾರ ಬಿಟ್ಟರೆ ಹೇಗೆ ನೆನಪಿಟ್ಕೊಳ್ಳೋದು? ಹೇಗೆ ಅಂದರೆ ನಮ್ಮ ಮನಸ್ಸು ಸ್ಮರಿಸಿಕೊಳ್ಳುವುದು ಹೇಗೆ? ಸ್ಮರಣಕ್ಕೆ ಕಷ್ಟವಾಗ್ತದೆ. ಅದಕ್ಕೋಸ್ಕರ ನಮ್ಮ ಸ್ಮರಣಕ್ಕೆ ಅನುಕೂಲ ಮನುಷ್ಯ ರೂಪ ಅಷ್ಟೇ. ಈಗ ಒಳಗೆ ನೋಡಿದರೆ ಸಾಕ್ಷಾತ್ ಬ್ರಹ್ಮೆ. ಆದ್ದರಿಂದ ನಾವು ಪರಮಾತ್ಮನನ್ನೇ ಸ್ಮರಿಸಿಕೊಳ್ಳಬೇಕು. ಮನುಷ್ಯ ರೂಪ ಸುಮ್ಮನೆ ನಮಗೆ ಸ್ಮರಣಕ್ಕೆ ಸಹಾಯಕ, ಸ್ಮರಣಕ್ಕೆ ಸಹಾಯಕ ಅಷ್ಟೇ. ಒಂದು ಲೋಟದಲ್ಲಿ ಹಾಕಿ ಹಾಲು ತಗೊಂಡು ಹೋದರೆ ಲೋಟ ಕುಡಿಯುತ್ತಾನೆ? ಲೋಟ ಏಕೆ? ಈ ಹಾಲು ಇಲ್ಲಿಂದ ಅಲ್ಲಿ ತೊಗೊಂಡು ಹೋಗೋದಕ್ಕೆ ಲೋಟ ಸಹಾಯಕ ಅಷ್ಟೇ ಹೊರತು ಲೋಟವೇನು ತಿನ್ನಲ್ಲ. ಕುಡಿಯೋದು ಹಾಲು, ಲೋಟ ಸುಮ್ಮನೆ ಇರ್ತದೆ, ಸಹಾಯಕ ಅಷ್ಟೇ. ಯಾವುದೇ ಒಂದು ವಸ್ತು ಇರುತ್ತೆ ನೋಡಿ, ದಪ್ಪದು ಇಷ್ಟಿಷ್ಟು ಬಕೆಟ್ ಆಗಲಿ, ಅಥವಾ ಯಾವುದೇ ಇಷ್ಟು ಲೋಟ, ಲೋಟ ಹೇಳ್ತಾರೆ ದೊಡ್ಡ ಪಾತ್ರ, ತೊಗೊಂಡು ಹೋಗಬೇಕಾದ್ರೆ ಅದಕ್ಕೆ ಹ್ಯಾಂಡಲ್ ಇಡುತ್ತದೆ ನೋಡಿ. ಹ್ಯಾಂಡಲ್ ಏಕೆ? ಬಕೆಟ್ಗೂ ಇಲ್ಲ, ಬಕೆಟ್ಗೂ ಹೀಗಿರುತ್ತದೆ ಉದ್ದ, ಅದರಲ್ಲಿ ಹಿಡ್ಕೊಳ್ಳೋದಕ್ಕೆ. ಅಥವಾ ಇನ್ನೇನೋ ಬೇರೆ ಪಾತ್ರಗಳಿರುತ್ತವೆ ನೋಡಿ, ಆ ಹಂಡೆ ಅಂತಕ್ಕೆ ಅದಕ್ಕೆ, ಅಥವಾ ಏನೋ ಏನು ಪಕ್ಕಕ್ಕೆ ಹ್ಯಾಂಡಲ್ ಇರುತ್ತದೆ. ಅಂದರೆ ಏನು ಹ್ಯಾಂಡಲ್ ಇದ್ದರೆ ಹಿಡ್ಕೊಳ್ಳುವುದಕ್ಕೆ, ಹ್ಯಾಂಡಲ್ಗೆ ಪಾತ್ರಕ್ಕೇನು ಸಂಬಂಧವಿಲ್ಲ. ಈ ಹ್ಯಾಂಡಲ್ ಹೇಗೆ ಉಪಯೋಗ ಪಾತ್ರಕ್ಕೆ? ಪಾತ್ರದಿಂದ ಏನು ಮಾಡ್ತೀರಿ? ಅದರಲ್ಲಿ ಏನೋ ಏನೋ ಹಾಲು ಹಾಕೋ, ಅನ್ನ ಹಾಕೋ, ಏನೋ ಮಾಡ್ತೀರಿ. ಬರೀ ಈ ಹ್ಯಾಂಡಲ್ ಏಕೆ ಅನ್ನಕ್ಕೆ ಉಪಯೋಗವಾ? ಹ್ಯಾಂಡಲ್ ಅನ್ನಕ್ಕೆ ಉಪಯೋಗವಲ್ಲ, ಅನ್ನ ಆದ ನಂತರ ಎತ್ತುವಕ್ಕೆ ಉಪಯೋಗ. ಆ ಪ್ರೆಷರ್ ಕುಕ್ಕರ್, ಈಗ ನೆನಪಾಯಿತು, ಪ್ರೆಷರ್ ಕುಕ್ಕರ್ಗೆ ಪಕ್ಕಕ್ಕೆ ಒಂದು ಹ್ಯಾಂಡಲ್ ಇರುತ್ತದೆ. ಏಕೆ? ಅದು ಅನ್ನ ಮಾಡುವುದಕ್ಕೇನು, ಅನ್ನ ಆಗುವುದಕ್ಕೇನು ಉಪಯೋಗವಲ್ಲ, ಅನ್ನ ಆದ ನಂತರ ಎತ್ತುವಕ್ಕೂ ಉಪಯೋಗ ಅಷ್ಟೇ, ಅಲ್ಲ ಹಿಡಿಯುವುದಕ್ಕೂ ಉಪಯೋಗ. ಹಾಗೆ ಪರಮಾತ್ಮ ಮನುಷ್ಯ ಆಕಾರ ಏಕೆ? ನಮಗೆ ಕಂಡು ಬರುವುದಕ್ಕೆ ಮನುಷ್ಯ ಆಕಾರ, ತಾನು ಇರುವುದಕ್ಕೆ ಮನುಷ್ಯ ಆಕಾರ ಬೇಕಾಗಿಲ್ಲ, ನಮಗೆ ಕಂಡು ಬರುವುದಕ್ಕೆ. ಹಾಗೆ ನಾವು ಅದು ಎತ್ತುಕೊಂಡು ಬರುವುದಕ್ಕೆ
ಲೋಟ ಇಡ್ತೀವಿ, ಒಳಗೆ ಹಾಲು ಇರುತ್ತದೆ. ಹಾಗೆಯೇ ನಮ್ಮ ಮನಸ್ಸು ಹಿಡಿಯುವುದಕ್ಕೆ ಆಕಾರ ಅಷ್ಟೇ, ಈಗ ಆತ್ಮಾನುಭವಕ್ಕೆ ಆಕಾರ ಬೇಡ. ಸಿ, ಲೋಟ ಏಕೆ ತರುವುದಕ್ಕೆ, ಕುಡಿಯುವಾಗ ಲೋಟ ಬೇಕಾ? ಕುಡಿಯುವಾಗ ಲೋಟ ಪಕ್ಕಕ್ಕಿಡ್ತೀವಿ, ತರುವಾಗ ಲೋಟದಿಂದ ತರ್ತೀವಿ, ಕುಡಿಯುವಾಗ ಮಾತ್ರ ಲೋಟ ಬೇಕಾಗಿ. ಹಾಗೆ ಪರಮಾತ್ಮ ಅನುಭವ ಬೇಕಾಗಿರುವಾಗ ಮನುಷ್ಯ ಆಕಾರ ಬೇಡ, ಮನಸ್ಸು ನೆನಪಿಸಿಕೊಳ್ಳುವುದಕ್ಕೆ ಮನುಷ್ಯ ಆಕಾರ ಅಷ್ಟೇ, ಮತ್ತೆ ಅನುಭವಕ್ಕೆ ಬರುವಾಗ ಮನುಷ್ಯ ಆಕಾರ ಹೋಗುತ್ತದೆ. ಸಾಕ್ಷಾತ್ ಆತ್ಮಸ್ವರೂಪವೇ, ಆನಂದ ಸ್ವರೂಪವೇ, ಚಿನ್ಮಯ ಸ್ವರೂಪನೇ ಆಗುತ್ತಾನೆ. ಹಾಗೆಯೇ ಒಂದು ಲೋಟ ಹಾಗೆ ಮನುಷ್ಯ ಇರುತ್ತದೆ, ಮನುಷ್ಯನನ್ನು ಹೋಲಿ ಇರುತ್ತಾನೆ, ಮನುಷ್ಯ ಆಗಲ್ಲ, ಇರುವುದು ಬ್ರಹ್ಮೆ, ಸಾಕ್ಷಾತ್ ಪರಮಾತ್ಮ. ಹಾಗೆಯೇ ಪರಮಾತ್ಮನ ಜನ್ಮ ಕರ್ಮಗಳು, ಜನ್ಮ ಕರ್ಮಗಳು, ಲೀಲೆಗಳನ್ನೆಲ್ಲ ಸ್ಮರಿಸ್ತಾ ಇರು. ಇಲ್ಲಿ ಹೇಳ್ತಾರೆ, ಶೃಣ್ವನ್ ಸುಭದ್ರಾಣಿ ರಥಾಂಗ ಪಾಣೇ, ಆ ಕಥೆಗಳನ್ನು ಏಕೆ ಆ ರೂಪಗಳಲ್ಲಿ ಮನುಷ್ಯ ರೂಪ ಇದ್ದರೂ ಮಹಿಮೆ ಮನುಷ್ಯ ಮಹಿಮೆ ಇಲ್ಲ, ಮನುಷ್ಯಕ್ಕಿಂತ ಹೆಚ್ಚಿನ ಮಹಿಮೆ ಇದೆ ಅಲ್ಲವೇ. ತೋರುವುದು ಮನುಷ್ಯ, ಮಹಿಮೆ ಒಳಗಿದ್ದರೆ ಎಷ್ಟೋ ಮಹಿಮೆ ಇರುತ್ತದೆ ಅಲ್ಲವೇ. ಒಂದು ಸಕ್ಕರೆ ಇರುತ್ತದೆ, ಅದಕ್ಕೆ ಕೆಂಪು ಬಣ್ಣ ಹಾಕಿ, ಮೆಣಸು ಇರುತ್ತೆ ನೋಡಿ, ಮೆಣಸು ಹೇಳ್ತಾರೆ, ಮೆಣಸು ಆಕಾರ ತಯಾರು ಮಾಡಿ ಕೆಂಪು ಬಣ್ಣ ಹಾಕಿದ್ದರೆ, ಬಾಯಿಯಲ್ಲಿ ಇಟ್ಕೊಂಡ್ರೆ ಸಕ್ಕರೆ ಸಿಹಿ ಬರುತ್ತದ? ಆ ಮೆಣಸಿನ ಏನು ಹೇಳ್ತದೆ, ಖಾರ ಬರ್ತದೆ? ಮರಿ ಅದು ಮರಿ ಮೆಣಸಿನ ಹಾಗೆ ಇದೆಲ್ಲವೇ, ಕೆಂಪು ಬಣ್ಣ ಇದೆ, ಕೆಂಪು ಅದ ಹಾಗೇ ಉದ್ದ ಇದೆ, ಅವಾಗ ಏನಾಗ್ತದೆ ಅಂದರೆ ಆಕಾರವಿದ್ದರೂ ಒಳಗೆ ತನ್ನ ಚಿನ್ನದ ಸಿಹಿಯನ್ನು ಕಲ್ಕೊಳ್ಳಲ್ಲ. ಹಾಗೆ ಇದು ಅಷ್ಟೇ, ಮನುಷ್ಯ ಹಾಗೆ ತೋರಿದ್ದರೂ ಮಹಿಮ ಮನುಷ್ಯನ ಮಹಿಮೆ ಇಲ್ಲ, ಮನುಷ್ಯ ಪರಮಾತ್ಮನ ಮಹಿಮೆ ಇದೆ. ಅದು ನೆನಪಿಟ್ಕೊಳ್ಳಬೇಕು, ಮನುಷ್ಯ ಮಹಿಮ ಪರಮಾತ್ಮನದು, ದಿವ್ಯ ಸೌಂದರ್ಯ ಪರಮಾತ್ಮನದು, ಅಹೇತುಕ ದಯ ಪ್ರೇಮ ಅನುಗ್ರಹ ಪರಮಾತ್ಮನದು, ಶಕ್ತಿ ಪರಮಾತ್ಮನದು, ಮಹಿಮೆ ಪರಮಾತ್ಮನದು, ರೂಪ ಮನುಷ್ಯನದು. ಜನರು ಹೇಳ್ತಾರೆ, ಏನಿದು ನೀವು ಭಗವಂತನ ಬಿಟ್ಟು ಮನುಷ್ಯನನ್ನು ಪೂಜಿಸ್ತಾ ಇದ್ದೀರಿ. ಕೃಷ್ಣ ರಾಮ ಮನುಷ್ಯರು ಬೈಯುತ್ತಾರೆ, ಯಾರು? ಆರ್ಯ ಸಮಾಜಗಳು. ಇನ್ನು ಯಾರು? ಮುಸ್ಲಿಮರು, ಕ್ರೈಸ್ತ ಜನರು. ಕಲ್ಲನ್ನು ಪೂಜೆ ಮಾಡ್ತಾ ಇದ್ದೀರಿ, ಅವರಿಗೆ ಕಲ್ಲೇ ಕಂಡು ಬರ್ತಾ ಇದೆ ಅಲ್ಲವೇ. ಅವರು ಹಾಲು ತೊಗೊಂಡು ಬಂದ, ಇವರೇನು ಬಾಯಿ ಕಿಟ್ಕೊಂಡು ಕುಡಿಯುತ್ತಾನೆ. ಅವ್ರು ಹೇಳ್ತಾನೆ, ಏನಪ್ಪ ಲೋಟ ತಿಂತಾ ಇದ್ದೀವಿ ಅಂದರೆ, ಲೋಟ ಅಲ್ಲ, ಹಾಲು ಕುಡಿಯುತ್ತಾ ಇದ್ದೀವಿ, ಕಂಡು ಬರ್ತಾನೆ ಇದೆ, ಲೋಟನೇ ತಿನ್ನ ನೆಕ್ಕುತ್ತಾ ಇದ್ದೀವಿ, ಲೋಟನೇ ತಿಂತಾ ಇದ್ದೀವಿ ನೀನು ಹೇಳಿದ್ರೆ ಏನು ಮಾಡಬೇಕು? ಹಾಲು ಕುಡಿಯುವರನ್ನು ನೋಡಿ ಅಲ್ಲಿ ಕುಳಿತುಕೊಂಡ ಮನುಷ್ಯ ಏನು ಹೇಳ್ತಾನೆ, ಏನಪ್ಪ ನೀವು ಲೋಟನನ್ನೇ ತಿಂತಾ ಇದ್ದಿ ಎಂದು ಅವರು ಹೇಳ್ತಾನೆ. ನೀವೇನು ಹೇಳ್ತಾರೆ, ಲೋಟನ ಅಲ್ಲಪ್ಪ ಹಾಲು ಕುಡಿಯುತ್ತಾ ಇದ್ದೀವಿ. ಅಲ್ಲ ನೀವು ಲೋಟನೇ ತಿಂತಾ ಇದ್ದೀವಿ, ನಮ್ಗೆ ಗೊತ್ತಾಗ್ತಾನೆ ಇದೆ, ಏನು ಹೇಳಬೇಕಂತ ಅವನಿಗೆ? ನಾವು ವಿಗ್ರಹ ಬಿಟ್ಕೊಂಡಿದ್ದೀವಿ, ರಾಮ ಕೃಷ್ಣ ಶಿವ ಮಾಡಿದರೆ ಓ ನೀವೆಲ್ಲ ಕಲ್ಲು ಪೂಜೆ ಮಾಡ್ತಾ ಇದ್ದೀವಿ, ನಿಮಗೆ ಲೋಟನೇ ಕಂಡು ಬರ್ತಾ ಇದೆ, ಹಾಲು ಕಂಡು ಬರೋಲ್ಲ, ನಿಮಗೇನು ಕಂಡು ಬರ್ತದೆ? ನಾವು ಹಾಲು ಕುಡಿಯುತ್ತಾ ಇದ್ದೀವಿ, ಲೋಟ ನೋಡ್ತಾ ಇದ್ದೀವಿ, ನೀವು ಲೋಟನೇ ತಿಂತಾ ಇದ್ದೀವಿ ಅಂತ ಹೇಳ್ತಾನೆ. ಲೋಟ ತಿಂತಾ ಇದ್ದೀಯಾ? ನಾವು ವಿಗ್ರಹವನ್ನಿಟ್ಟು ಪೂಜೆ ಮಾಡಿದ್ದರೆ, ರಾಮಕೃಷ್ಣ ಎಂದು ಮನುಷ್ಯ ರೂಪ ಮಾಡಿದ್ದರೆ, ನೀವು ಮನುಷ್ಯರನ್ನು ಪೂಜೆ ಮಾಡ್ತೀರಿ ಅಂತ ಹೇಳ್ತಾರೆ. ಯಾರು? ಆರ್ಯ ಸಮಾಜಗಳು. ನಮ್ಮ ಮುಸಲ್ಮಾನರ ನಂತರ ಭಾರತೀಯ ಮುಸಲ್ಮಾನರಂದರೆ ಆರ್ಯ ಸಮಾಜಗಳೇ, ಗೊತ್ತಾ? ಭಾರತೀಯ ಮುಸಲ್ಮಾನರು ಅಂದರೆ ಆರ್ಯ ಸಮಾಜಗಳು. ಆರ್ಯ ಸಮಾಜಗಳು ನೋಡಿದ್ದೀರಾ? ನೋಡಲಿಲ್ಲವ? ಪುಣ್ಯಾತ್ಮರು. ನಾನೇ ನೋಡಿದೆ, ತುಂಬ ಜನರನ್ನು ನೋಡಿದೆ. ನೀವು ನೋಡಲಿಲ್ಲ ಅಂದರೆ ತುಂಬ ಪುಣ್ಯಾತ್ಮರು. ಯಾರು ನೋಡಲಿಲ್ಲವೋ, ನಿಮಗೆ ಪರಿಚಿತವಿಲ್ಲದಿದ್ದರೆ, ಪರಿಚಯವಿಲ್ಲದಿದ್ದರೆ ಪುಣ್ಯಾತ್ಮರು. ನಾನು ಮಾತ್ರ ತುಂಬ ನೋಡಿದೆ, ಯಾವುದೋ ಜನ್ಮ ಪಾಪ, ಪೂರ್ವಜನ್ಮದಲ್ಲಿ ಮಹಾಪಾಪ ಮಾಡಿಕೊಂಡೆ, ಆದ್ದರಿಂದ ಆರ್ಯ ಸಮಾಜಗಳನ್ನು ನೋಡಬೇಕಾಯಿತು, ಅವ್ರ ಜೊತೆಗೆ ಮಾತಾಡಬೇಕು, ಅವ್ರ ಜೊತೆಗೆ ಇರುವುದು ತುಂಬ ಮಾಡಿದೆ. ಏಕೆ ಏಕೆ ಮಾಡಿದೆ ಹೇಳಿ? ಮಹಾಪಾಪಾತ್ಮ ನಾನು, ಮಹಾಮಹಾ ಪಾಪಾತ್ಮ. ಪೂರ್ವಜನ್ಮದಲ್ಲಿ ಎಷ್ಟು ಪಾಪ ಮಾಡಿದ್ದನೋ ಅವ್ರ ಜೊತೆಗೆ ಇರಬೇಕಾಯಿತು. ನೀವೆಲ್ಲರೂ ಪುಣ್ಯಾತ್ಮ ಅಲ್ಲವೇ? ಏಕೆ ನೀವು ಹಾಲು ಕುಡಿದ್ರೆ ಅವರೇನು ಹೇಳ್ತಾರೆ, ನೀವು ಲೋಟ ಕುಡಿಯುತ್ತೆ, ಲೋಟನೇ ತಿಂತಾ ಇದ್ದೀವಿ ಅಂತ ಹೇಳ್ತಾರೆ. ಲೋಟ ಅಲ್ಲಪ್ಪ ಹಾಲು ಕುಡಿಯುತ್ತ ಗೊತ್ತೇ ಆಗ್ತಾ ಇದೆ, ಸುಳ್ಳು ಹೇಳಿ ನಾನು ನೋಡ್ತಾನೆ ಇದ್ದೀನಲ್ಲ, ನೀವು ಲೋಟನೇ ತಿಂತಾ ಇದ್ದೀವಿ. ನೀವು ನನಗೆ ಹೇಳಬೇಕಾ, ನೀವು ಎಷ್ಟು ಸುಳ್ಳು ಹೇಳಿದ್ರೆ ನಾನು ನಂಬಲ್ಲ, ಲೋಟನೇ ತಿಂತಾ ಇದ್ದೀವಿ, ಏನು ಹೇಳಬೇಕು? ನಾವು ಕುಡಿಯುತ್ತಾ ಇದ್ದ ಅವರಿಗೆ ಕಂಡು ಬರಲ್ಲ, ಅವ್ರಿಗೆ ಅರ್ಥವಾಗಲ್ಲ, ಹಾಗೆ ಇದ್ದಾರೆ. ಅದರಿಂದ ನಾವು ವಿಗ್ರಹವನ್ನಿಟ್ಕೊಂಡು ಪೂಜೆ ಮಾಡಿದ್ದರೆ, ರಾಮ ಕೃಷ್ಣ ಶಿವ ದೇವಿ ನಿಮ್ಮ ಯಾರು ಇಷ್ಟ ದೇವತೆ ಇದ್ದರೆ ಅವರು ಪರಮಾತ್ಮನೇ,
ಅವರವರ ಲೀಲೆಗಳು ಕಥೆಗಳು ನೋಡಿದರೆ ನಾವು ಅದರಲ್ಲಿ ಭಗವಂತನ ಲೀಲಾ ಭಗವಂತನ ಶಕ್ತಿ ಭಗವಂತನ ಮಹಿಮೆಯನ್ನು ನೋಡ್ತಾ ಇದ್ದೀವಿ. ಅವ್ರು ಮಾತ್ರ ಫಲ ನೋಡಿ. ಆದ್ದರಿಂದ ಆಕಾರ ಮನುಷ್ಯ, ತೋರಿಕೆಗೆ ರೂಪ ಮನುಷ್ಯ, ಅದರಲ್ಲಿ ಮಹಿಮೆ ಮಾತ್ರ ಭಗವಂತಂದು. ಮೆಣಸಿನ ಆಕಾರ ಮಾತ್ರ ಮೆಣಸಿನದೇ, ಒಳಗೆ ನೋಡಿದರೆ ಸಕ್ಕರೆಯ ಮಹಿಮೆ ಇದೆ. ಅದಕ್ಕೆ ಸಕ್ಕರೆ ಮಹಿಮೆ ಇದೆಯೋ ಮೆಣಸಿನ ಮಹಿಮೆ ಇದೆಯೋ? ಮಹಿಮೆ ಅಂದರೆ ಏನು? ಕಚ್ಚಿದ್ದರೆ ನಾಲಿಗೆಗೆ ಏನಾಗ್ತದೆ ಅದೇ ಮಹಿಮೆ. ಅನುಭವನೇ ಮಹಿಮೆ. ನಿಮಗೆ ಯಾವ ಅನುಭವ ಆಗ್ತದೆ? ಕಚ್ಚಿದ್ದರೆ ಸಿಹಿ ಅನುಭವ ಆಗ್ತದೋ ಖಾರ ಅನುಭವ ಆಗ್ತದೋ? ಅಂದರೆ ಮಹಿಮೆ ಯಾವುದು? ಸಕ್ಕರೆ ಮಹಿಮೆ. ನೋಡಲಕ್ಕೆ ಮೆಣಸಿನ ಆಕಾರ ಅಷ್ಟೇ. ಹಾಗೆ ಮನುಷ್ಯ ಆಕಾರವಿದ್ದರೂ ಮಹಿಮೆ ಮಾತ್ರ, ದಿವ್ಯವಾದ ಮಹಿಮೆ. ಓಹ್, ಯಾವ ಪ್ರಪಂಚದಲ್ಲಿ ಬ್ರಹ್ಮಾದಿ ದೇವತರಿಗೂ ಅರ್ಥವಾಗದಂಥ ದಿವ್ಯವಾದ ಮಹಿಮೆ ಪರಮಾತ್ಮನದು. ಆ ಒಂದು ಮಹಿಮೆಯನ್ನು ಸ್ಮರಿಸಿಕೊಂಡರೆ ನಾನು ನನ್ನದು ಅಭಿಮಾನ ಅಹಂಕಾರ ದುಃಖ ಸಂಸಾರ ಎಲ್ಲ ಕರಗಿ ಹೋಗಿ ನಮಗೊಂದು ಬ್ರಹ್ಮಾನಂದವಾಗುತ್ತದೆ. ಅದು ಪರಮಾತ್ಮನ ಮಹಿಮೆ. ಅದರಿಂದ ಇಲ್ಲಿ ಹೇಳ್ತಾರೆ ನೋಡಿ, ಶೃಣ್ವನ್ ಸುಭದ್ರಾಣಿ ರಥಾಂಗ ಪಾಣೇ. ಪರಮಾತ್ಮನ ಕಥೆಗಳು, ಮಹಿಮೆ, ಅವರು ಅವರು ಅವರ ಶಕ್ತಿ ಸಾಮರ್ಥ್ಯ ಗುಣ ಸೌಂದರ್ಯ ಇವುಗಳನ್ನೇ ಸ್ಮರಿಸಿಕೊಳ್ತಾ ಇವುಗಳನ್ನೇ ಕೇಳುತ್ತಾ ಹೇಗೆ ಕೇಳಬೇಕು? ಆ ಮಹಿಮೆ ಗೊತ್ತಿರುವ ಮಹಾತ್ಮರ ಭಕ್ತರ ಬಾಯಿಯಿಂದ ಕೇಳಬೇಕು ಅಲ್ಲವೇ? ಭಕ್ತರ ಬಾಯಿಯಿಂದ, ಭಕ್ತರ ಮಾತಿನಿಂದ ಕೇಳಿದ್ದರೆ ಅವರ ಹೃದಯದಲ್ಲಿ ಭಗವಂತನ ಮಹಿಮೆ, ಭಗವಂತನ ಶಕ್ತಿ, ಭಗವಂತನ ಗುಣಗಳು ಅವರಿಗೆ ಗೊತ್ತು. ಅವರ ಬಾಯಿಯಿಂದ ಬಂದರೆ ಭಾಷ್ಯ ಆಕಾರ ಗೊತ್ತಾಗಲ್ಲ, ಆ ಒಳಗಿನ ಮಹಿಮೆ ಗೊತ್ತಾಗ್ತದೆ. ಅದರಿಂದ ಅವರ ಬಾಯಿಯಿಂದ ಶೃಣ್ವನ್ ಸುಭದ್ರಾಣಿ ರಥಂಗ ಪಾಣಿ ಜನ್ಮಾನಿ ಕರ್ಮಾಣಿ ಜಯಾನಿ ಲೋಕೆ. ಜನ್ಮ ಕರ್ಮಗಳನ್ನು ಮಾಡಿದ. ಅದೇ ನಿಮಗೆ ನೋಡಿ, ಮಥುರಾ ಬೃಂದಾವನ ಅಥವಾ ಅಯೋಧ್ಯ ಕಾಶಿ, ಅಯೋಧ್ಯ ಆಗಲಿ ಕಾಶಿ ಆಗಲಿ, ಯಾವ ಯಾವ ಪುಣ್ಯಕ್ಷೇತ್ರಗಳಲ್ಲಿ ಆ ಮಂದಿರ, ಅದು ನೋಡಿದ್ದರೆ ನೋಡಲಿಕ್ಕೆ ಕಲ್ಲು, ನೋಡಲಿಕ್ಕೆ ಗೋಡೆಗಳು ಮಂದಿರ, ಆದರೆ ನೀವು ನೋಡಿದರೆ ಗೋಡೆ ಅನಿಸಲ್ಲ. ನೋಡಿ, ಮನೆ ಇರುತ್ತದೆ, ಒಂದು ಆಫೀಸ್ ಬಿಲ್ಡಿಂಗ್ ಇರುತ್ತದೆ, ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಇರುತ್ತದೆ, ಮಂದಿರ ಇರುತ್ತದೆ, ಮಂದಿರ ಇರುತ್ತದೆ, ಎಲ್ಲವೂ ಗೋಡೆಗಳೇ. ಗೋಡೆ ಗೋಡೆಗೆ ವ್ಯತ್ಯಾಸ ಇಲ್ಲವಾ? ನೋಡಿ, ಎಲ್ಲವೂ ಗೋಡೆಯೇ. ನೀವು ಮಂದಿರಕ್ಕೂ ಗೋಡೆನೇ ಇರುತ್ತದೆ, ಬಸ್ ಸ್ಟ್ಯಾಂಡ್ಗೂ ಗೋಡೆ ಇರುತ್ತದೆ, ಮನೆಗೂ ಗೋಡೆ ಇರುತ್ತದೆ, ಆಫೀಸ್ಗೂ ಗೋಡೆ ಇರುತ್ತದೆ, ಜೈಲಿಗೂ ಗೋಡೆ ಇರುತ್ತದೆ ಅಲ್ಲ? ಬರೀ ಎಲ್ಲ ಗೋಡೆಗಳು ಒಂದೇ ಅನಿಸುತ್ತದೆ. ಈ ಮಂದಿರ ಗೋಡೆ ನೋಡಿದರೆ ಏನೋ ಪವಿತ್ರ ಭಾವನ, ಭಕ್ತಿ ಭಾವನ, ಆನಂದವಾಗ್ತದೆ. ಜೈಲು ನೋಡಿದರೆ ಬಾ ಜೈಲ ಅನಿಸುತ್ತದೆ. ಜನರು ಹೋಗ್ತಾರೆ, ಇವತ್ತು ಜೈಲು ಅಂತ ಹೇಳ್ತಾರೆ. ಜೈಲು ನೋಡಿದರೆ ಏನೋ ಮನಸ್ಸಿಗೆ ಅನಿಸುತ್ತದೆ, ಭಯ ದುಃಖ, ಬಾ ಏನೋ ಭಯಂಕರ ಅನಿಸುತ್ತೆ. ಎಲ್ಲ ಗೋಡೆಗಳು ಒಂದೇ ಆಗ್ತದೆ, ಅದಕ್ಕದಕ್ಕೆ ಭಾವನೆ ಇಲ್ಲವಾ? ಹಾಂ, ಅದು ವ್ಯತ್ಯಾಸ. ಪೇಂಟಿಂಗ್ ಮಾಡ್ತಾರೆ ನೋಡಿ, ಗೆರೆಗಳು, ಪೆನ್ ತೊಗೊಂಡ್ರೆ ಹೀಗೆ ಹೀಗೆ ಗೆರೆಗಳು ಮಾಡ್ತಾರೆ. ಗೆರೆಗಳಿಂದ ಒಬ್ಬ ನಾಯಿ ಮಾಡ್ತಾನೆ, ಇನ್ನೊಬ್ಬರು ಕತ್ತೆ ಮಾಡ್ತಾನೆ, ಮನುಷ್ಯ ಮಾಡ್ತಾನೆ, ಶ್ರೀಕೃಷ್ಣನ ಆಕಾರ, ಎಲ್ಲವೂ ಗೆರೆಗಳೇ. ಅಂದರೆ ಎಲ್ಲ ಒಂದೇ ಮಾಡ್ತೀರಾ? ಒಂದೇ ಆಗುತ್ತದೆ, ವ್ಯತ್ಯಾಸ ಇಲ್ಲವ? ಒಂದು ಮರ, ಮರ ಬೊಂಬೆ, ಬೊಂಬೆನೇ ಹೇಳ್ತಾರೆ, ಚಿತ್ರ, ಮರದ ಚಿತ್ರ ಏನು ಹೇಳ್ತಾನೆ? ಬರೆಯುವುದ ಗೀಯುವ ಏನು ಹೇಳ್ತಾರೆ? ಬರೆಯುವುದ ಚಿತ್ರ ಬರೆಯುತ್ತಾನೆ, ಒಂದು ಮರದ ಚಿತ್ರ ಬರೆಯುತ್ತಾನೆ, ನಾಯಿ ಬರೆಯುತ್ತಾನೆ, ಅಥವಾ ಇನ್ನೇನೋ ಬರೆಯುತ್ತಾನೆ, ಏನೋ ಬರೆಯುತ್ತಾನೆ. ಎಲ್ಲವೂ ಗೆರೆಗಳೇ, ಗೆರೆಗಳಿಂದಲೇ. ಬಟ್ ಗೆರೆಗಳನ್ನು ನೋಡುತ್ತಾ ಇದ್ದರೆ ಭಾವನೆ ಏನಾಗ್ತದೆ? ಓ, ಇದು ಮರ, ಇದು ಬೆಟ್ಟ, ಇದು ಕಲ್ಲು, ಇದು ಮಣ್ಣು ಸುಮ್ಮನೆ ಅಲ್ಲವೇ? ಈಗ ಇದು ಇನ್ನು ಶ್ರೀಕೃಷ್ಣ. ಅವೇ ಗೆರೆಗಳಲ್ಲಿ, ಗೆರೆಗಳೆಲ್ಲ ಒಂದು ಬಗೆಯಾಗಿದ್ದರೆ ಅದಕ್ಕೆ ಒಂದು ಭಾವನೆ ಬೇರೆ ಆಗ್ತದೆ, ಎಲ್ಲ ಒಂದೇ ಆಗ್ತದೆ. ಹಾಗೆ ತೋರುವ ರೂಪ ಒಂದೇ ಆಗಿದ್ದರೂ ಆಕಾರ ಗೆರೆಗಳೇ ನೋಡ್ತೀವಿ, ಬಟ್ ಆ ಗೆರೆಯಲ್ಲಿ ಒಂದು ಪರಮಾತ್ಮ ಇದ್ದಾನೆ ಅಲ್ಲವೇ? ಇದು ಮನುಷ್ಯ ಆಕಾರ ಅಲ್ಲ, ಅದರಲ್ಲಿ ಪರಮಾತ್ಮ ಇದೆ. ನೋಡಿ, ನೀವು ಚಿತ್ರಕಲಾ ಚಿತ್ರದಿಂದ ಹೀಗೆ ಹೀಗೆ ಬರೆಯುತ್ತಾರೆ, ಬಗೆ ಬೇಗ ಬೇಗ ಬೇಗೆ, ಎಲ್ಲ ಒಂದೇ ಆಗಲ್ಲ. ಎಲ್ಲ ಗೆರೆಗಳೇ, ಎಲ್ಲ ಗೆರೆಗಳೇ ಆಗಲ್ಲ. ಇದು ಕೃಷ್ಣನ ಆಕಾರ ಇದೆ, ಇದು ಮರ ಆಕಾರ ಇದೆ, ಇದು ನಾಯಿ ಆಕಾರ ಇದೆ, ಇದು ಇನ್ನೇನು ಹಂದಿ ಆಕಾರ ಇದೆ, ಎಲ್ಲ ಒಂದೇ ಆಗ್ತದೆ. ಎಲ್ಲವೂ ಬರೆದಿದ್ದೆ ಸುಮ್ಮನೆ ಗೆರೆಗಳೇ. ಆದರೆ ಆ ಬರೆಯುವುದು ಆ ಆಕಾರದಲ್ಲಿ ಒಂದೊಂದು ಮಹಿಮೆ ಬೇರೆ ಇರುತ್ತದೆ. ಆಕಾರ ನೋಡಿದ್ದರೆ ನಮ್ಮ ಮನಸ್ಸಿಗೆ ಆಗುವ ಅನುಭವ ಬೇರೆ ಆಗ್ತದೆ, ಆಗಲ್ಲ. ಹಾಗೆ ಶ್ರೀಕೃಷ್ಣನನ್ನು ನೋಡಿದ್ದರೆ, ರಾಮಚಂದ್ರ ಅಥವಾ ಶಿವ ಅವರ ರೂಪ ಚಿತ್ರ ನೋಡಿದ್ದರೆ ಸಾಕು, ಮನಸ್ಸಿಗೆ ಆಗುವ ಅನುಭವ ಬೇರೆ. ಭಾಷ್ಯ ಅದು ಬಣ್ಣ ಇದು ಬಣ್ಣ, ಇದಕ್ಕೆ ಬಣ್ಣ ಹಾಕ್ತಾರೆ. ಏನು ಹೀಗೆ ಗೆರೆ ಹಾಕ್ತಾರೆ, ಬಣ್ಣ ಹಾಕ್ತಾರೆ. ಗಿಡ ಹಾಕ್ತಾರೆ, ಬಣ್ಣ ಹಾಕ್ತಾರೆ. ನೋಡಿ, ಎಲ್ಲ ಬಣ್ಣಗಳೇ, ಬಟ್ ಬಣ್ಣ ಬಣ್ಣಕ್ಕೆ ವ್ಯತ್ಯಾಸ ಇಲ್ಲವ? ಅದು ಮಹಿಮೆ, ಅದು ವಿಶೇಷ. ಅವ್ರು ಹೇಳ್ತಾರೆ, ನೀವೇನು ಕಲ್ಲು ಪೂಜಿಸ್ತಾ ಇದ್ದೀರಿ, ಕಲ್ಲು ಪೂಜಿಸ್ತಾ ಇದ್ದೀರಿ, ಏನು ಪೇಪರ್ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀರಿ,
ಪೇಪರ್ ಆಗ್ತದೆ. ಪೇಪರ್ ಪೇಪರ್ ಅಂತ ಫೋಟೋ ಫೋಟೋಗೆ ವ್ಯತ್ಯಾಸ ಇಲ್ವಾ? ಎಲ್ಲ ಫೋಟೋಗಳು ಒಂದೇ ಅಂತ ಹೇಳ್ತಾರೇನು? 10 ಜನರಿದ್ದಾರೆ, ಎಲ್ಲರೂ ಫೋಟೋ ತೆಗೆಯುತ್ತಾರೆ. ಫೋಟೋ ತೆಗೆದಿಟ್ರೆ ಆ ಎಲ್ಲ ಒಂದೇ ಏನಿದೆ? ಎಲ್ಲರೂ ಫೋಟೋನ ಏನಿದೆ ಪೇಪರೇ ಹೇಳ್ತಾರೆ. ಎಲ್ಲ ಪೇಪರೇ ಇಷ್ಟು, ಎಲ್ಲ ಪೇಪರ್ ಒಂದೇನಾ? ಎಲ್ಲ ಪೇಪರ್ ಒಂದೇ ಆಗ್ತದೆ. ಯಾರು ಎಲ್ಲ ಒಂದೇ ಹೇಳ್ತಾರೋ, ಒಂದು ಸಾಮಾನ್ಯ ಏನು ರಿಜಿಸ್ಟರಿಯಲ್ಲಿ ಏನು ಪುಸ್ತಕ ಬರೆಯುತ್ತಾರೆ ನೋಡಿ, ಪುಸ್ತಕ ಯಾರು ಕೊಂಡ್ಕೊಂಡರು ಏನು ಮಾಡಿದೆ ಎಲ್ಲ ಪುಸ್ತಕಗಳೆಲ್ಲ ಬರೆಯುತ್ತಾರೆ. ಅಥವಾ ಏನೋ ಏನೇನು ಅಲ್ಲೇನು ಅಂಗಡಿಯಲ್ಲಿ ಏನೇನೋ ಆಗಿದ್ದೆಲ್ಲ ಬರೆಯುತ್ತಾರೆ ನ್ಯೂಸ್ ಪೇಪರ್. ಅವರು ಕುರಾನ್ ಇಡ್ತಾರೆ, ಎಲ್ಲ ಪುಸ್ತಕ ಒಂದೇ ಅಂತ ಹೇಳಿಬಿಡ್ತಾರೆ. ಇದು ಅದೇ ಅದೇ, ಎಲ್ಲವೂ ಒಂದೇ. ಅವ್ರಿಗೇನು ವ್ಯತ್ಯಾಸ ಇಲ್ಲ. ಬರಿ ಈ ಕುರಾನ್ ಪುಸ್ತಕಕ್ಕೆ ವಿಶೇಷ ಭಕ್ತಿ, ಈ ಇದು ಬೇರೆ ಪುಸ್ತಕಕ್ಕೆ, ಇದು ಇದು ಒಂದು ಅಕ್ಷರಗಳೇ, ಅದು ಅಕ್ಷರನೇ ಇದು ಅಕ್ಷರನೇ, ಮರದಕ್ಕೆ ವಿಶೇಷವಾಗಿ ಏಕೆ ನೋಡ್ತೀರಿ? ಅವರನ್ನು ಕೇಳ್ತಾ ಇದ್ದೀವಿ ನಾವು. ನೀವು ಕುರಾನ್ ಅಂದರೆ ಮೋದ ವಿಷಯ, ಅದು ಅಕ್ಷರನೇ, ಅದು ಪುಸ್ತಕನೇ, ಇದು ನೋಟ್ಬುಕ್ಕೇ, ಇದರಲ್ಲಿ ಅಕ್ಷರಗಳಿವೆ, ಎಲ್ಲ ಒಂದೇ ಅಲ್ಲವೇ? ಅವರೆಲ್ಲ ಒಂದೇ ಹೇಳ್ತಾರೆ. ಮರಿ ಎಲ್ಲ ಒಂದೇ ಅಂದರೆ ಇದನ್ನು ಇದನ್ನು ಏಕೆ ಪವಿತ್ರವಾಗಿ ನೋಡ್ತೀರಿ? ಅಮ್ಮೋ, ಕುರಾನ್ ಪುಸ್ತಕ ಭೂಮಿ ಮೇಲೆ ಇಟ್ಟರೆ ಸಾಕು ನಿಮ್ಮನ್ನು ಸಾಯಿಸ್ತಾರೆ, ಅದು ಮೇಲನೇ ಇಡಬೇಕು. ಮರಿ ಅದೇಕೆ? ಅದು ವಸ್ತುವೇ ಅಲ್ಲವೇ? ಮರಿ ನಾವು ಅಷ್ಟೇ. ಈ ರೂಪ ರೂಪಗಳಲ್ಲಿ ಭಗವನ್ ಮಹಿಮೆ ಇದೆ. ಈ ಮಹಿಮೆಯನ್ನು ನೋಡ್ತಾ ಇದ್ದು ಅಲ್ಲ, ನಾವು ಮಾಡಿದರೆ ತಪ್ಪು, ಅವ್ರು ಮಾಡಿದರೆ ಸರಿ, ಇದೇ ದುಷ್ಟಬುದ್ಧಿ. ಅರೆ ಸಮಾಜಗಳಿಗೂ ಅದೇ, ಅರೆ ಸಮಾಜದ ಇದೇ ದುಷ್ಟಬುದ್ಧಿ. ಆದ್ದರಿಂದ ಇಲ್ಲಿ ನೋಡಿ, ಸೂಕ್ಷ್ಮ ಭೇದ ವ್ಯತ್ಯಾಸ ಇದೆ ಅಲ್ಲ. ಆ ಮಹಿಮ ಗೊತ್ತಿಲ್ಲದವನು ಹಾಗೆ ಮಾತಾಡ್ತಾನೆ. ಆ ರೂಪವನ್ನು ನೋಡಿದಾಗ ನಮ್ಮ ಮನಸ್ಸಿಗೆ ಆಗುವ ಅನುಭವ ಬೇರೆ, ಅದು ಮಹಿಮೆ. ಆ ಮಹಿಮೆ ನೋಡು. ಶೃಣ್ವನ್ ಸುಭದ್ರಾಣಿ ರಥಾಂಗ ಪಾಣೇರ್ ಜನ್ಮಾನಿ ಕರ್ಮಾಣಿ ಜಯಾನಿ ಲೋಕೆ ಗೀತಾನಿ ನಾಮಾನಿ ತದರ್ಥಕಾನಿ. ಆ ಗೀತಗಳು, ನಾಮಗಳು, ಆ ನಾಮದಲ್ಲಿರುವಂಥ ಮಹಾಮಹಿಮ ಇರುವ ಅರ್ಥಗಳು, ಭಗವಂತನ ಅರ್ಥಗಳು, ಗಾಯನ್ ವಿಲ್ಲಜ್ಜೋ ವಿಚರೇದ ಸಂಘ, ಇವುಗಳನ್ನೇ ಹಾಡುತ್ತಾ ಹಾಡುತ್ತಾ ಅಂದ್ರೇನು, ಮನಸ್ಸಿನಲ್ಲಿ ನೆನಪಿಸ್ಕೊಳ್ತಾ ಬಾಯಿದಿಂದ ಹಾಡುತ್ತಾ ಅವುಗಳನ್ನೇ ಮತ್ತೆ ಮತ್ತೆ ಓದುತ್ತಾನೆ, ಮತ್ತೆ ಮತ್ತೆ ನೆನಪಿಸ್ಕೊಳ್ತಾನೆ, ಮತ್ತೆ ಮತ್ತೆ ಹಾಡುತ್ತಾನೆ. ಪದ್ಯಗಳು, ಹಾಡುಗಳು, ಮಾತುಗಳು, ವಚನಗಳು, ವಾಕ್ಯಗಳು, ಅವುಗಳನ್ನೇ ಹೇಳುತ್ತಾ ಲೋಕದಲ್ಲಿ ತಿರುಗುತ್ತಾ ಇರು, ಸುಖವಾಗಿ ತಿರುಗುತ್ತಾ ಇರು. ಏಕೆ? ಲೋಕ ಮೇಲೆ ಚಿಂತೆ ಬೇಡ, ಭಗವಂತನಲ್ಲೇ ಇರು. ಇದು ಸಾಧನ. ವಿಚರೇದ ಸಂಘ, ವಿಲಜ್ಜ ಹೇಳ್ತಾ ಇದ್ದಾನೆ. ಅಯ್ಯೋ, ಜನರೇನು ತಿಳ್ಕೊಳ್ತಾರೋ ಎಂದು ಬೇಜಾರು ಮಾಡಿಕೊಳ್ಳಬೇಡಿ. ನಿರಂತರ ಭಗವತ್ ಸ್ಮರಣ ಇದ್ದರೆ ಬಾ, ನಿರಂತರ ಏಕೆ ಭಗವಂತ ಸ್ಮರಣ? ಅವ್ರು ಜನರು ನಗುತ್ತಾರೆ, ಅವ್ರು ಏನೇನು ಆಗಲಿ. ಅಂದ್ರೇನು? ನಾಚಿಕ ಪಟ್ಕೊಳ್ಳದೆ ಎಂದು ಹೇಳ್ತಾ ಇದ್ದಾನೆ. ಭಗವತ್ ಸ್ಮರಣಕ್ಕೆ, ಭಗವದ್ ಭಕ್ತಿಗೆ ಯಾವ ನಾಚಿಕ ಇಲ್ಲದೆ, ಅಂದರೆ ನಾಚಿಕ ಬಿಟ್ಟು ಎಂದರ್ಥ. ನಾಚಿಕ ಅಂದರೆ ಅಭಿಮಾನ, ಇನ್ನೇನು? ಅಭಿಮಾನ ಬಿಟ್ಟು ಆ ಭಗವತ್ ಸ್ಮರಣದಲ್ಲೇ ಮುಳುಗಿರಬೇಕು. ಗೀತಾನಿ ನಾಮಾನಿ ತದರ್ಥಕಾನಿ ಗಾಯನ್ ವಿಲಜ್ಜೋ ವಿಚರೇದ ಸಂಘ ಏವಂ ವ್ರತ ಸ್ವಪ್ರಿಯ ನಾಮ ಕೀರ್ತ್ಯ ಜಾತಾನುರಾಗೋ ಧೃತ ಚಿತ್ತ ಉಚ್ಚೈಹಿ ಹಸತ್ಯ ತೋರೋದಿತಿ ರೌತಿ ಗಾಯತ್ಯುನ್ಮಾದ ವನೃತ್ಯತಿ ಲೋಕ ಬಾಹ್ಯ ಏವಂ ವ್ರತ. ಇದೇ ಒಂದು ವ್ರತ. ವ್ರತ ಅಂದ್ರೇನು? ಒಂದು ದೀಕ್ಷೆ ತಗೊಂಡು ಅದೇ ಮಾಡ್ತಾರೆ ನೋಡಿ, ಹಾಗೆ ಭಗವಂತನ ಪ್ರೇಮ ದೀಕ್ಷ ಇದು. ಏನು ವ್ರತಪ್ಪ ಅಂದರೆ ಪ್ರೇಮ ವ್ರತ. ಪ್ರೇಮ ವ್ರತ ಎಲ್ಲಿಯಾದರೂ ನೋಡಿದ್ದೆವು? ಇಲ್ಲಿದೆ, ಭಾಗವತದಲ್ಲಿದೆ. ಬೇರೆ ಕಡೆ ಇದೆಯಲ್ಲ, ಸತ್ಯನಾರಾಯಣ ವ್ರತ ಇದೆ, ಇನ್ನೇನೋ ಅಯ್ಯಪ್ಪ ಏನೇನೋ ದೀಕ್ಷೆಗಳಿವೆ, ಅದರಲ್ಲಿ ಕಠೋರ ತಪಸ್ಸು. ಅದು ಆ ವ್ರತದಲ್ಲಿ ತಪಸ್ಸಿರುತ್ತದೆ. ಕ್ರಿಯಾ ಪೂಜಾ ಅಂದರೆ ಕ್ರಿಯಾ, ತಪಸ್ಸಂದರೆ ಕಠೋರ ಉಪವಾಸ ಅದೆಲ್ಲ. ತಪಸ್ಸು ಒಂದು, ಕಷ್ಟಗಳನ್ನು ಸಹಿಸಿಕೊಳ್ಳುವುದು. ಪೂಜಾ ಅಂದರೆ ದೊಡ್ಡ ಕ್ರಿಯೆಗಳು, ಆಡಂಬರಗಳು, ವಸ್ತುಗಳು, ಸಾಮಗ್ರಿ. ಇಲ್ಲಿ ಹೊರಗಿನ ಸಾಮಗ್ರಿ ಇಲ್ಲ, ಕಷ್ಟ ಇಲ್ಲ. ಏನಿದೆ ಇದು? ಪ್ರೇಮ ವ್ರತ. ತಪೋ ವ್ರತ ಅಲ್ಲ, ಪೂಜಾ ವ್ರತ ಅಲ್ಲ. ಆ ಎರಡು ವ್ರತಗಳು ಒಳ್ಳೆಯವೆ, ಅದು ಬಿಡಿ. ಇದು ಇನ್ನೊಂದು ವ್ರತ. ಇದು ಏನು? ಹೃದಯಕ್ಕೆ ಪ್ರೇಮ ಹತ್ಕೊಂಡು ಬಿಟ್ಟಿದೆ. ಇದೊಂದು ಹುಚ್ಚು ವ್ರತ ಹೇಳಬಹುದು. ಪ್ರೇಮ ಅಂದರೆ ಹುಚ್ಚೆ, ಇನ್ನೇನು? ಅದು ಹುಚ್ಚಿನ ವ್ರತ. ಅದು ಹೃದಯಕ್ಕೆ ಹಿಡ್ಕೊಳ್ತದೆ. ಮಿಕ್ಕ ಜನರು ಏನೇ ತಿಳ್ಕೊಳ್ಳಲಿ, ಆ ಪ್ರೇಮದ ರುಚಿ ಗೊತ್ತಾದರೆ ಏನು ಮಾಡಿದ್ದರೂ ಬಿಡಲ್ಲ. ನೀವು ಏನೇ ಹೇಳು, ಅವರು ಜನರು ನಗಲಿ, ಹುಚ್ಚೆಂದು ಹೇಳಲಿ, ಪರವಾಗಿಲ್ಲ, ಇವರು ಬಿಡಲ್ಲ. ತನ್ನ ಭಗವಂತನನ್ನೇ ಸ್ಮರಿಸ್ಕೊಳ್ತಾ ತನ್ನ ಇಷ್ಟವಾದ ವ್ರತದಿಂದ, ವ್ರತವಾಗಿ ಮೊದಲು ಇಟ್ಕೊಳ್ತಾನೆ. ನಂತರ ಅಭ್ಯಾಸ ಆಗಿಬಿಟ್ಟಿಗೆ ಅಲ್ಲೇ ಮುಳುಗುತ್ತಾನೆ. ಏವಂ ವ್ರತ ಸ್ವಪ್ರಿಯ ನಾಮ ಕೀರ್ತ್ಯ, ತನ್ನ ಪ್ರಿಯವಾದ ಭಗವಂತನ ನಾಮನನ್ನೇ, ಅವರ ಮಹಿಮೆಗಳನ್ನೇ ಅದನ್ನೇ ಹಾಡುತ್ತಾ, ಅದನ್ನೇ ಕೀರ್ತನ ಮಾಡುತ್ತಾ, ಅದರಲ್ಲಿ ಜಾತಾನುರಾಗೋ, ಅದರಲ್ಲಿ ಪ್ರೇಮ ಹುಟ್ಟಿ, ಧೃತಚಿತ್ತ, ಹೃದಯವು ಕರಗಿ ಕರಗಿ ಪ್ರೇಮ ಹುಟ್ಟುತ್ತದೆ, ಹೃದಯ ಕರಗಿ ಹೋಗುತ್ತದೆ, ಈಗ ಅಲ್ಲೇ ಇರುತ್ತದೆ. ಉಚ್ಚೈಹಿ ಹಸತಿ, ಆವಾಗ ಆ ಪ್ರೇಮದ ಆನಂದದಲ್ಲಿ ಮುಳುಗಿ ಕೆಲವೊಮ್ಮೆ ನಗುತ್ತಾನೆ ತನಗೆ ತಾನು. ಜನ ಹೇಳ್ತಾರೆ, ಏನಾಯ್ತಪ್ಪ ಇವ್ರಿಗೆ ನಗುತ್ತಾನೆ ಅನಿಸುತ್ತದೆ. ಅದು ನಿಮಗೆ ಹೇಳೋಕ್ಕೆ ಆಗಲ್ಲ ಇನ್ನೊಬ್ಬರಿಗೆ.
ಇನ್ನೊಬ್ಬರಿಗೆ ಹೇಳೋಕ್ಕಾಗಲ್ಲ, ಹೇಳಿದ್ರೆ ಅರ್ಥವಾಗಲ್ಲ, ತನ್ನ ಆನಂದ ತನವೇ. ಹಸತ್ಯ ತೋರೋದಿತಿ ರೌತಿ, ಕೆಲವೊಮ್ಮೆ ನಗುತ್ತಾನೆ, ಕೆಲವೊಮ್ಮೆ ಅಳುತ್ತಾನೆ. ಅಯ್ಯೋ ಭಗವಂತ ದೂರವಾಗಿದ್ದಾನೆ ಎಂದು ಅಳುತ್ತಾನೆ, ಕೆಲವೊಮ್ಮೆ ನಗುತ್ತಾನೆ, ಕೆಲವೊಮ್ಮೆ ರೌತಿ ಗಾಯತಿ ನೃತ್ಯ ಮಾಡ್ತಾನೆ, ಹಾಡುತ್ತಾನೆ, ಗಾಯತಿ. ಉನ್ಮಾದವ ನೃತ್ಯತಿ ಲೋಕ ಬಾಹ್ಯ, ಉನ್ಮಾದವದು ನೃತ್ಯತಿ ಅಂದರೆ ಕೆಲವೊಮ್ಮೆ ನೃತ್ಯ ಮಾಡ್ತಾನೆ. ಆ ಆನಂದ ಪರವಶನಾಗಿ ಆ ಆನಂದದಲ್ಲಿ ಏನು ಮಾಡ್ತಾ ಇದ್ದನೋ ತನಗೆ ಗೊತ್ತಿಲ್ಲ, ನೃತ್ಯನೂ ಮಾಡ್ತಾನೆ, ಡ್ಯಾನ್ಸ್ ಮಾಡ್ತಾನೆ. ಹೇಗೆ ಇದೆಲ್ಲ ನೋಡಿದ್ದರೆ ಜನರು ಅಂದ್ಕೊಳ್ತಾರೆ, ಅವನು ಈ ಲೋಕದಲ್ಲಿಲ್ಲ, ಎಲ್ಲಿಗೋ ಹೋದ, ಈ ಲೋಕದಲ್ಲಿಲ್ಲ. ಲೋಕಬಾಹ್ಯ, ಲೋಕಬಾಹ್ಯ ಅಂದರೆ ಈ ಲೋಕದಲ್ಲಿಲ್ಲ, ನಮ್ಮ ಮನುಷ್ಯರ ಮಧ್ಯೆ ಇಲ್ಲ, ಅವರು ಎಲ್ಲೋ ಇದ್ದಾನೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಹಸತ್ಯ ತೋರೋದಿತಿ ರೌತಿ ಗಾಯತಿ, ಉನ್ಮಾದ ಉನ್ಮಾದವ ನೃತ್ಯತಿ ಲೋಕ ಬಾಹ್ಯ, ಲೋಕಕ್ಕೆ ಬಾಹ್ಯವಾಗೇ ಇದ್ದಾನೆ. ಅವರು ಇಲ್ಲಿದ್ದರೂ ಇಲ್ಲಿಲ್ಲ ಅಂತಿದ್ದಾನೆ, ಇಲ್ಲಿ ಇಲ್ಲಿ ನಮಗೆ ತೋರುತ್ತಾನೆ, ಅವರ ಬುದ್ಧಿ ಮಾತ್ರ ಇಲ್ಲಿಲ್ಲ, ಅವ್ರ ಮನಸ್ಸೆಲ್ಲೋ ಇದ್ಬಿಟ್ಟಿದೆ. ಲೋಕಬಾಹ್ಯ, ಲೋಕಕ್ಕೆ ದಾಟಿ ಲೋಕವನ್ನು ದಾಟಿ ಪರಮಾತ್ಮಕ್ಕೆ ಹೋಗುತ್ತಾನೆ. ಕಂವಾಯುಂ ಅಗ್ನಿಂ ಸಲಿಲಂ ಮಹಿಂಚ ಜ್ಯೋತಿಂಶಿ ಸತ್ವಾನಿ ದಿಶೋ ದ್ರುಮಾದೀನ್ ಸರಿತ್ ಸಮುದ್ರಾಂಶ್ಚ ಹರೇ ಶರೀರಂ ಯತ್ಕಿಂಚ ಭೂತಂ ಪ್ರಣಮೇದ ನನ್ಯಃ. ಬಾ, ವಸುದೇವನಿಗೆ ನಾರದ ಹೇಳ್ತಾ ಇದ್ದಾನೆ, ನಿಮಿಚಕ್ರವರ್ತಿಗೆ ಕವಿ ಹೇಳ್ತಾ ಇದ್ದಾನೆ. ನೋಡಿ ಎಷ್ಟು ಚೆನ್ನಾಗಿದೆ, ಇದೆಲ್ಲ ಭಕ್ತಿ ಲಕ್ಷಣಗಳು. ಅದರಿಂದ ಏಕಾದಶ ಸ್ಕಂದ ಕೆಲವರು ಮಿಕ್ಕದೆಲ್ಲ ಬಿಟ್ಟು ಏಕಾದಶ ಸ್ಕಂದನೇ ಓದ್ತಾರೆ. ಉಪದೇಶಗಳು ಚೆನ್ನಾಗಿವೆ, ಉಪದೇಶಕ್ಕೆ ಏಕಾದಶ ಸ್ಕಂದ ಅದ್ಭುತವಾಗಿದೆ. ಮಹಾರಾಷ್ಟ್ರದಲ್ಲಿ ಅವರ ಹೆಸರೇನು, ಏಕಾದಶ ಏಕನಾಥ ಮಹಾರಾಜ್ ಎಂದು ಕೇಳಿದ್ದೀರಾ? ಜ್ಞಾನೇಶ್ವರ ಮಹಾರಾಜ್, ತುಕಾರಾಮ್ ಮಹಾರಾಜ್, ಏಕನಾಥ ಮಹಾರಾಜ್ ಎಂದು ಒಬ್ಬರಿದ್ದರು ಭಕ್ತ. ಅವನು ಏಕಾದಶ ಸ್ಕಂದ ಮೇಲೇ ವ್ಯಾಖ್ಯಾನ ಮಾಡಿದ್ದಾರೆ. ಒಂದು ಏಕಾದಶ ಸ್ಕಂದಕ್ಕೆ ಇಷ್ಟು ದಪ್ಪ ಭಾಗವತ, ಅಷ್ಟು ವ್ಯಾಖ್ಯಾನ ಒಂದೇ ಏಕಾದಶ ಸ್ಕಂದ, ಮಿಕ್ಕದೆಲ್ಲ ಬಿಟ್ಟರು. ಇದರಲ್ಲಿ ಅದ್ಭುತವಾದ ಉಪದೇಶಗಳಿವೆ. ಈ ಒಂದೊಂದು ಶ್ಲೋಕ ಮೇಲೆ ಅಯ್ಯೋ 10-20 ಶ್ಲೋಕಗಳು ಬರೆದರು, ಇನ್ನು ಹೆಚ್ಚೇ ಕೆಲವೊಮ್ಮೆ. ಈ ಒಂದೊಂದು ಶ್ಲೋಕಕ್ಕೆ ಅವ್ರಿಗೆ ತುಂಬ ಇಷ್ಟವಾಯಿತು ಏಕಾದಶ ಸ್ಕಂದ. ಇದರಲ್ಲಿ ಉಪದೇಶ ಇದೆ, ಭಕ್ತಿಮಯ ಉಪದೇಶ ಇದೆ. ಹತ್ತನೆಯದು ಶ್ರೀಕೃಷ್ಣನ ಲೀಲೆಗಳಿವೆ, ಇಲ್ಲಿ ಉಪದೇಶ ಹೆಚ್ಚಿದೆ, ಉಪದೇಶ ಚೆನ್ನಾಗಿದೆ. ಅದರಿಂದ ಹೇಗೆ ನೋಡಬೇಕು, ಕಂ ವಾಯು ಮಗ್ನಿಂ ಸಲಿಲಂ ಮಹಿಂಚ ಪಂಚಭೂತಗಳು. ಖಂ ಅಂದರೆ ಆಕಾಶ, ಆಕಾಶ ನೋಡಿದ್ದರೂ ಪರಮಾತ್ಮ ವ್ಯಾಪಕವಾಗಿ ಕಂಡು ಬರ್ತಾನೆ. ಪರಮಾತ್ಮ ಇಷ್ಟೇ ಸಣ್ಣದಾಗಿದ್ದಾನ, ವ್ಯಾಪಕವಾಗಿದ್ದಾನ? ಆಕಾಶ ನೋಡಿದ್ದರೆ ನಮಗೇನಿಸುತ್ತದೆ, ಅಬ್ಬಾ ಪರಮಾತ್ಮ ಎಷ್ಟು ವ್ಯಾಪಕವಿದ್ದಾನೆ ಅನಿಸುತ್ತದೆ. ಆಕಾಶ ನೋಡಿದ್ದರೆ ಇದು ಪರಮಾತ್ಮನ ಗುಣ, ವ್ಯಾಪಕ ಗುಣ. ವಾಯು, ವಾಯು ಅಂದ್ರೇನು, ಎಲ್ಲ ಕಡೆ ಓಡಾಡ್ತಾನೆ, ಎಲ್ಲ ಕಡೆ ಹೋಗ್ತಾನೆ ವಾಯು. ಹಾಗೆ ಅಗ್ನಿ, ಅಗ್ನಿ ಹಾಗೆ ಬಿಸಿಯಾಗಿರುತ್ತಾನೆ. ಸಲಿಲಂ, ಸಲಿಲಂ ನೀರು ಹಾಗೆ ಹರಿಯುತ್ತಾನೆ. ಮಹಿ ಅಂದರೆ ಪೃಥ್ವಿ ಹಾಗೆ ನಿಂತಿರುತ್ತಾನೆ. ಹಾಗೆ ಪಂಚಭೂತಗಳೆಲ್ಲ ಪರಮಾತ್ಮನ ರೂಪ. ಪರಮಾತ್ಮನೇ ಒಂದು ದಿವಸ ಏನು ಓಡಿ ಹೋಗುತ್ತಾನೆ, ಮಕ್ಕಳು ಆಟಾಡುವಾಗ ಓಡಿ ಹೋಗ್ತಾರೆ, ಒಂದು ಸಲ ಇಲ್ಲೇ ಕೂತಿರ್ತಾನೆ, ಕೂತಿದ್ದರೆ ಪೃಥ್ವಿ. ನಿಧಾನವಾಗಿ ಏನು ಮಾಡ್ತಾರೆ, ನಿಧಾನವಾಗಿ ಹೀಗೆ ಆಟಾಡ್ತಾರೆ ನೋಡೋದಕ್ಕೆ, ಏನು ಹೇಳ್ತಾರೆ, ಅಂಬೆಗಾಲು. ಹಾಗೆ ಮಾಡಿದ್ದರೆ ಅದು ನೀರು, ಓಡಿ ಹೋದರೆ ವಾಯು ಅಲ್ಲವೇ. ಹಾಗೆ ಪರಮಾತ್ಮನೇ ವಾಯು ಹಾಗೆ ಹೋಗ್ತಾನೆ, ಮತ್ತು ಪೃಥ್ವಿ ತಾನೇ ಇರುತ್ತಾನೆ. ಅಂದರೆ ಪಂಚಭೂತಗಳು ನೋಡಿದ್ದರೆ ಪರಮಾತ್ಮನೇ ಈ ರೂಪದಲ್ಲಿ ನಿಂತಿದ್ದಾನೆ ಎಂದು ನೋಡ್ತಾರೆ. ಬೇಗ ಆಟಗಳು ಆಡ್ತಾ ಇದ್ದಾನೆ. ಕಂ ವಾಯು ಅಗ್ನಿಂ ಸಲಿಲಂ ಮಹಿಂಚ ಜ್ಯೋತಿಂಶಿ ಸತ್ವಾನಿ ದಿಶೋ ದ್ರುಮ ಅದೇನ್. ಸೂರ್ಯ ಚಂದ್ರ ನಕ್ಷತ್ರಗಳು ಪರಮಾತ್ಮನ ಶರೀರವೇ. ನಿನ್ನ ಹೇಳಿದ್ದೀನಲ್ಲ, ಅವತಾರ ಅಂದರೆ ರಾಮಕೃಷ್ಣ ಅವತಾರ. ಈ ಪ್ರಪಂಚವೇ ಅವತಾರ, ಈ ಪ್ರಪಂಚವೇ ಅವರ ಅವತಾರ. ಸೂರ್ಯ ಚಂದ್ರಗಳು ಅವರ ಅವತಾರ ಅಂತ ನೋಡ್ತೇನೆ ನೋಡಿ. ಜ್ಯೋತಿಂಶಿ ಅಂದ್ರೇನು, ಸೂರ್ಯ ಚಂದ್ರ ನಕ್ಷತ್ರ. ಸೂರ್ಯ ಚಂದ್ರ ನಕ್ಷತ್ರಗಳು ಅವನೇ, ಅವನ ಆಕಾರವೇ, ಅವನ ರೂಪ ತಾನೇ. ಸೂರ್ಯನ ರೂಪ, ಚಂದ್ರನ ರೂಪ, ನಕ್ಷತ್ರಗಳ ರೂಪ. ಅಷ್ಟೇ ಅಲ್ಲ, ಕೆಳಗೆ ಭೂಮಿ ಮೇಲೆ ನೋಡಿದರೆ ಏನು ಕಂಡು ಬರ್ತವೆ, ಸತ್ವಾನಿ ದಿಶೋದ್ರುಮ ಆದೀನ್. ಪ್ರಾಣಿಗಳು, ಪ್ರಾಣಿಗಳೆಂದರೆ ಯಾವುದು, ನಾಯಿ, ಪಶು, ಏನು ಹೇಳ್ತಾರೆ, ಹಸು ಮುಂತಾದ ಪ್ರಾಣಿಗಳು, ಜಿಂಕೆ, ಯಾವುದೇ ಆಗಲಿ, ಸತ್ವಾನಿ ಈ ಪ್ರಾಣಿಗಳೆಲ್ಲ. ದಿಶೋ ದಿಕ್ಕುಗಳು, ಉತ್ತರ ದಿಕ್ಕು, ಪಶ್ಚಿಮ ದಿಕ್ಕು, ಈ ದಿಕ್ಕುಗಳೆಲ್ಲ ತಾನೇ. ದ್ರುಮಾದೀನ್ ಅಂದರೆ ಮರಗಿಡಗಳು ತಾನೇ. ಎಷ್ಟು ರೂಪಗಳು, ಇದೆಲ್ಲ ಅವತಾರವೇ, ಮರಗಿಡಗಳು ತಾನೇ. ಸರಿತ್ ಸಮುದ್ರಾಂಶ್ಚ, ಮನುಷ್ಯರೆಲ್ಲ ಮನುಷ್ಯರು ತಾನೇ, ಮನುಷ್ಯರು ತಾನೇ. ಸರಿತ್ ಸಮುದ್ರಾಂಶ್ಚ ಹರೇ ಶರೀರಂ. ಮರಿ ಮನುಷ್ಯರಲ್ಲಿ ಕೆಲವರು ಕೆಟ್ಟವರಿದ್ದಾರಲ್ಲ ಅಂದರೆ, ಒಳ್ಳೆಯ ಮನುಷ್ಯ ಸಿನಿಮಾದಲ್ಲಿ ವಿಲನ್ ಪಾತ್ರ ಧರಿಸಿದ್ರೆ ಹೇಗಿರುತ್ತದೆ, ವಿಲನ್ ಪಾತ್ರ, ಕೆಟ್ಟವನ ಪಾತ್ರ ಧರಿಸ್ತಾನೆ, ಕೆಟ್ಟ ಮಾತುಗಳೇ ಹೇಳ್ತಾನೆ, ಡೈಲಾಗ್ಸ್ ಹಾಗೆ ಹೇಳ್ತಾನೆ, ಹೀರೋಕ್ಕೆ ಹಿಂಸೆ ಮಾಡ್ತಾನೆ ಅಲ್ಲವೇ.
ನಕ್ಷತ್ರಕನಾಗಿ ಹರಿಶ್ಚಂದ್ರನ ಹಿಂಸೆ ಮಾಡ್ತಾನೆ, ರಾವಣ ಪಾತ್ರ ಧರಿಸಿ ಅವರು ಸೀತೆಗೆ ಎಲ್ಲರಿಗೂ ತೊಂದರೆ ಕೊಡ್ತಾನೆ. ಆವಾಗೇನು ಮಾಡ್ತೀವಿ? ಅವರು ಯಾರೋ ನಿಮಗೆ ಗೊತ್ತು, ಅವರ ಪಾತ್ರ ರಾವಣ, ಇದೇ ಕಟ್ಟ ಇದ್ದಾನೆ. ಹಾಗೆ ನಮಗೆ ಸುತ್ತ ಮನುಷ್ಯರು ಕಂಡು ಬರ್ತಾ ಇದ್ದಾರಲ್ಲ, ಇವರೆಲ್ಲರ ಕಟ್ಟ ಬುದ್ಧಿ ಏನು? ಅದು ಪಾತ್ರ ಅಷ್ಟೇ, ಮನುಷ್ಯ ಪಾತ್ರ ಧರಿಸಿ ಕಟ್ಟ ಕಟ್ಟ ಕೆಲಸ ಮಾಡ್ತಾ ಇದ್ದಾನೆ, ದುಷ್ಟ ಬುದ್ಧಿ. ಆದರೆ ಒಳಗೆ ಆ ನಟ ಯಾರು? ನಟ ಯಾರು? ಪರಮಾತ್ಮ. ಹಾಗೆಯೇ ಮೂಲ ಸ್ವರೂಪ, ನಮ್ಮ ಎಲ್ಲರಲ್ಲಿರುವ ಮೂಲ ನಟ ಪರಮಾತ್ಮ. ಈಗ ನಾವು ಲೋಕ ವ್ಯವಹಾರದಲ್ಲಿ ಇನ್ನೊಬ್ಬರ ಜೊತೆಗೆ ಮಾತಾಡುವುದು, ಕೆಲಸ ಮಾಡುವುದು, ಇದೆಲ್ಲ ನಾವು ಮನುಷ್ಯ ರೂಪ. ಇದು ಪಾತ್ರ, ಪಾತ್ರ ಕಟ್ಟದಾದರೆ ನಟ ನಟನ ಕಟ್ಟವನಾಗ್ತಾನೆ. ಹಾಗೆಯೇ ಈ ಮನುಷ್ಯರಾಗಿ ಕಂಡುಬರುವುದೆಲ್ಲ ಪಾತ್ರಗಳು. ಪಾತ್ರಗಳು ಏನೇ ಇರಲಿ, ಒಳಗಿನ ನಟ ಮಾತ್ರ ಪರಮಾತ್ಮನೇ. ಹಾಗೆ ನೋಡಬೇಕು. ದೃಷ್ಟಿ, ಈ ತೋರುವ ಮನುಷ್ಯನ ಬಾಹ್ಯ ಆಕಾರ, ಬಾಹ್ಯ ಮಾತುಗಳು, ಬಾಹ್ಯ ಕೆಲಸಗಳು, ಇವುಗಳನ್ನು ದಾಟಿ ನಟನ ಹತ್ತಿರ ಹೋಗು. ನಟನು ಸಾಕ್ಷಾತ್ತು ಪರಮಾತ್ಮೆ. ಹಾಗೆ ಯಾರೇ ಕಂಡು ಬರಲಿ, ಈ ಮನುಷ್ಯನ, ಈ ಮನುಷ್ಯದ ರೂಪ, ಮನುಷ್ಯದ ಕೆಲಸ, ಮನುಷ್ಯನ ಮಾತುಗಳು, ಇವುಗಳ ಹಿಂದೆ ಇದ್ದಾನೆ ನಟ. ಇದು ಪಾತ್ರ. ಪಾತ್ರ ಕಟ್ಟದಾಗಬಹುದು, ನಟ ಮಾತ್ರ ಕೆಟ್ಟವನಾಗಲ್ಲ. ಹಾಗೇ ಎಲ್ಲರಲ್ಲಿರುವಂಥ ಆ ನಟ ಪರಮಾತ್ಮ. ಈ ಮನುಷ್ಯರಾಗಿ ತೋರಿದ್ದೆಯಲ್ಲ, ಏನೇನೋ ಇರುತ್ತದೆ, ಇರಲಿ, ನಾಟಕ ಅಷ್ಟೇ. ಹೀಗೆ ನೋಡಿದ್ದರೆ ಯಾವ ಮನುಷ್ಯನ ಮೇಲೆ ದ್ವೇಷ ಆಗಲ್ಲ, ಎಲ್ಲರೂ ಪರಮಾತ್ಮೆ ಆಗುತ್ತದೆ ಅಲ್ಲ. ಹಾಂ, ಅದು ಹೇಳ್ತಾ ಇದ್ದ. ಸೊ ಸರಿತ್ ಸಮುದ್ರಾಂಶ ನದಿಗಳು, ನದಿಗಳು ಪರಮಾತ್ಮನ ರೂಪವೇ, ಸಮುದ್ರವೂ ಪರಮಾತ್ಮನ ರೂಪವೇ. ಹರೇ ಶರೀರಂ, ಇದೆಲ್ಲ ಪರಮಾತ್ಮನ ಶರೀರ ಎಂದು ನೋಡ್ಕೊ, ಇದೆಲ್ಲವೂ ಪರಮಾತ್ಮನ ಶರೀರ. ಸರಿತ್ ಸಮುದ್ರಾಂಶ್ಚ ಹರೇ ಶರೀರಂ ಯತ್ಕಿಂಚ ಭೂತಂ ಪ್ರಣಮೇದನನ್ಯ. ಅದರಿಂದ ಮರ, ಗಿಡಗಳು, ಸೂರ್ಯ, ಚಂದ್ರ, ನಕ್ಷತ್ರ, ಮನುಷ್ಯರು, ಪ್ರಾಣಿಗಳು, ಯಾರೇ ಆಗಲಿ, ಇದೆಲ್ಲ ಪರಮಾತ್ಮನ ರೂಪ. ಅದರಿಂದ ಇವರೆಲ್ಲರನ್ನು ಪರಮಾತ್ಮ ಎಂದು ತಿಳ್ಕೊಂಡು ಎಲ್ಲರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿಬಿಡು. ಎಲ್ಲರೂ ಭಗವಂತನೇ ಅಷ್ಟೇ, ಭಗವಂತ ಅಲ್ಲದವರಿಲ್ಲ. ಎಲ್ಲರಿಗೆ ನಮಸ್ಕಾರ ಮಾಡಿಬಿಡು ಹೇಳ್ತಾನೆ. ಮನುಷ್ಯನಿಗೆ ಮಾಡಬೇಡ. ಎಲ್ಲರೂ ನಟ ಪಾತ್ರ, ಪಾತ್ರ ಕಟ್ಟವನಾಗಬಹುದು, ನಟ ಮಾತ್ರ ಪರಮಾತ್ಮ. ಅದರಿಂದ ಯಾರ್ಯಾರು ಮನುಷ್ಯರಾಗಿ ತೋರ್ತಾ ಇದ್ದಾರೋ, ಇವರ ಹಿಂದುಗಡೆ ಇರುವುದು ಪರಮಾತ್ಮನ, ಅವರಿಗೆ ನಮಸ್ಕಾರ ಮಾಡು, ಅವ್ರ ನಮಸ್ಕಾರ. ಆದ್ದರಿಂದ ನಾಯಿ ಆಗಬಹುದು, ಕತ್ತೆ ಆಗಬಹುದು, ಹಸುಗಳಾಗಬಹುದು, ಪ್ರಾಣಿಗಳು, ಮರಗಿಡಗಳು, ಸೂರ್ಯಚಂದ್ರ ನಕ್ಷತ್ರ, ಪಂಚಭೂತಗಳು, ಈ ರೂಪಗಳನ್ನು ಧರಿಸಿಕೊಂಡು ಸ್ವಯಂ ಪರಮಾತ್ಮನೇ ಇದ್ದಾನೆ. ಆ ಪರಮಾತ್ಮನಿಗೆ ನಮಸ್ಕಾರ ಮಾಡು. ಅನನ್ಯ, ಅನನ್ಯ ಭಕ್ತಿಭಾವದಿಂದ ನಮಸ್ಕಾರ ಮಾಡು. ಅಂದರೆ ಮೇಲೆ ನೋಟ ಬಿಡಬೇಕು, ಪಾತ್ರ ನೋಟ ಬಿಟ್ಟು ಆ ನಟನನ್ನು ನೋಡಿಕೊಳ್ಳಬೇಕು. ಪಂಚಭೂತ ಆಕಾರಗಳು, ಒಳಗೆ ಪರಮಾತ್ಮ. ಆ ಏನದು, ಮರಗಿಡಗಳು ಆಕಾರ, ಒಳಗೆ ಇದ್ದು ಪರಮಾತ್ಮ. ಸೂರ್ಯ ಚಂದ್ರ ನಕ್ಷತ್ರಾದಿಗಳು, ಸಮುದ್ರ ನದಿಗಳು, ಪೃಥ್ವಿ, ಇದೆಲ್ಲ ಮೇಲೆ ಪಾತ್ರ ಧರಿಸಿದ್ದಾನೆ, ಒಳಗೆ ಇರುವುದು ತಾನೇ. ದೃಷ್ಟಿ ಅಲ್ಲಿದ್ದರೆ ಇವರು ಏನೇ ಮಾಡಿಕೊಳ್ಳಲಿ, ನಮಗೆ ದೃಷ್ಟಿ ಇವರ ಮೇಲೆ ಬೇಡ. ಒಳಗಿನ ಪರಮಾತ್ಮ ಮೇಲೆ ಇಡು, ಅವರೇ ನಮಸ್ಕಾರ, ಅವರ ಮೇಲೇ ಅನನ್ಯ ಭಕ್ತಿ. ಸರಿತ್ ಸಮುದ್ರಾಂಶ್ಚ ಹರೇ ಶರೀರಂ, ಇದೆಲ್ಲ ಪರಮಾತ್ಮನ ಶರೀರ ಅಲ್ಲ. ಮರ ಗಿಡ ನೋಡಿದರೆ ಪರಮಾತ್ಮ ನಿಂತುಕೊಂಡ, ಅದು ನೋಡಿ. ಆ ತೆಂಗಿನ ಮರ ನೋಡಿದರೆ ಪರಮಾತ್ಮನೇ ನಿಂತುಕೊಂಡ ಮೇಲೆ ಅಲ್ಲ. ಇದೇನು ಈ ಚಾಪೆ ಗೋಡ, ಇದೆಲ್ಲ ನೋಡಿದರೆ ಇವನು ಸಾಲಲ್ಲಿ ಕುಳಿತುಕೊಂಡ. ಇನ್ನೇನು ನೋಡಿದರೆ ಮಲ್ಕೊಂಡ, ಪರಮಾತ್ಮನೇ ಮಲ್ಕೊಳ್ತಾನೆ, ಕುಳಿತಿರ್ತಾನೆ, ಎದ್ದು ನಿಂತಿರ್ತಾನೆ, ಓಡಾಡ್ತಾನೆ, ಮಾತಾಡ್ತಾನೆ, ಪರಮಾತ್ಮನೇ ಇದೆಲ್ಲ ಓಡಾಡ್ತಾ ಇದ್ದಾನೆ ಅಲ್ಲವೇ. ಮರ ಗಿಡಗಳು ಮನುಷ್ಯರು ಬಗೆಯಾಗಿ ನೃತ್ಯ ಡಾನ್ಸ್ ಮಾಡ್ತಾ ಇದ್ದಾನೆ. ಈ ಜಗತ್ತೆಲ್ಲ ತಾನೇ ನೃತ್ಯ ಮಾಡ್ತಾ ಇದ್ದಾನೆ ಇಷ್ಟು ಬಗೆ ರೂಪಗಳಲ್ಲಿ. ಈ ರೂಪಗಳು ಭಂಗಿಗಳಿದೆಲ್ಲ, ಅವರು ತೋರುವ ಭಂಗಿಗಳು. ಭಂಗಿಗಳ ಮೇಲೆ ದೃಷ್ಟಿ ಇಡಬೇಡ, ಈ ಭಂಗಿಗಳು ಯಾರು ಮಾಡ್ತಾ ಇದ್ದಾರೋ ಅವರ ಮೇಲೆ ದೃಷ್ಟಿ ಇಡು. ಮೇಲಿನ ದೃಷ್ಟಿ ಬಿಡು, ಆ ಒಳಗಿನ ದೃಷ್ಟಿಗೆ ಹೋಗು, ಆಗ ಅಲ್ಲಿ ಪರಮಾತ್ಮನೇ ಇದ್ದಾನೆ ಅಲ್ಲ. ಸರಿತ್ ಸಮುದ್ರಾಂಶ್ಚ ಹರೇ ಶರೀರಂ, ಇದೆಲ್ಲ ಹರಿ, ಪರಮಾತ್ಮನ ಶರೀರ. ಯತ್ಕಿಂಚ ಭೂತಂ, ಏನೇನಿದೆಯೋ ಇದೆಲ್ಲ ಅವನೇ. ಪ್ರಣಮೇದ ಅನನ್ಯ, ಅನನ್ಯ ಭಾವದಿಂದ ನಮಸ್ಕಾರ ಮಾಡು. ನಿಮ್ಮ ದೃಷ್ಟಿ ಮೇಲೆ ದೃಷ್ಟಿ ಹೋಗಲಿ. ನೀವು ಯಾವವರೆಗೂ ಮನುಷ್ಯ ದೃಷ್ಟಿ ಇಟ್ಕೊಳ್ತೀವೋ, ನಟ ಪಾತ್ರ ದೃಷ್ಟಿ ಇಟ್ಕೊಂಡ್ರೆ ಸಿಟ್ಟು ಬರುತ್ತದೆ. ಪಾತ್ರ ದೃಷ್ಟಿ ಬಿಡು, ಅವರು ಒಳಗೆ ನೋಡು. ನಟ ನಟರೆಲ್ಲರೂ ಒಳ್ಳೆಯವರೇ. ಹಾಗೆ ಈ ಎಲ್ಲ ರೂಪಗಳನ್ನು ಧರಿಸಿನವನು ಅವನೇ, ಅವರ ಮೇಲೆ ದೃಷ್ಟಿ ಇಡು. ಈಗ ಭಗವದ್ ಬುದ್ಧಿ ಬರುತ್ತದೆ. ಭಕ್ತಿ ಪರೇಶಾನುಭವೋ ವಿರಕ್ತಿ. ಭಕ್ತಿ ಅಂದ್ರೇನು? ಪ್ರಪದ್ಯಮಾನಸ್ಯ ಯಥಾಶ್ನ ಸಸ್ಯು ತುಷ್ಟಿ ಪುಷ್ಟಿ ಕ್ಷುದಪಾಯೋನುಘಾಸಂ.
ಊಟ ಮಾಡಿದ್ದರೆ, ಊಟ ಈಗ ಮಾಡಿದರೆ ತುಂಬ ಹಸಿವಾಯಿತು, ಊಟ ಮಾಡಬೇಕು. ಊಟ ಮಾಡಿದರೆ ನಿಮ್ಮ ಹಸಿವು ಯಾವಾಗ ಹೋಗ್ತದೆ? ಊಟ ಮಾಡಿದ ನಂತರ ಎಷ್ಟೊತ್ತಕ್ಕೂ ಹಸಿವು ಹೋಗ್ತದೆ? ತಕ್ಷಣವೇ ಅಲ್ಲವೇ. ಎಷ್ಟೆಷ್ಟು ತಿಂತೀವೋ ಏನಾಗುತ್ತದೆ? ತುಷ್ಟಿ, ಮನಸ್ಸಿಗೆ ಸಮಾಧಾನವಾಗ್ತದೆ, ಪುಷ್ಟಿ, ಶರೀರಕ್ಕೆ ಶಕ್ತಿ ಹೋಗ್ತದೆ ಅಲ್ಲವೇ. ಮೊದಲು ಶಕ್ತಿ ಇರಲ್ಲ, ಊಟ ತಿಂತಾ ತಿಂತಾ ಇದ್ದರೆ ಶಕ್ತಿ ಬರುತ್ತದೆ ಅಲ್ಲವೇ. ತಿನ್ನುತ್ತಾ ಇದ್ದರೆ ತಕ್ಷಣವೇ ಮನಸ್ಸಿಗೂ ಪ್ರಸನ್ನತೆ ಆಗುತ್ತದೆ, ಮನಸ್ಸಿಗೂ ಸಮಾಧಾನವಾಗುತ್ತದೆ, ಶರೀರಕ್ಕೆ ಶಕ್ತಿ ಬರುತ್ತದೆ, ಹಸಿವು ಇಂಗುತ್ತದೆ. ಈ ಮೂರು ಯಾವಾಗ ಆಗ್ತದೆ? ತಿನ್ನುತ್ತಾ ತಿನ್ನುತ್ತಾನೆ ಆಗುತ್ತದೆ, ಮೂರು ಒಟ್ಟಿಗನೇ. ಹಾಗೆಯೇ ಪರಮಾತ್ಮದಿಂದ ಭಕ್ತಿ ಹುಟ್ಟುತ್ತದೆ, ಪರಮಾತ್ಮನಲ್ಲಿ ಪ್ರೇಮ ಹುಟ್ಟುತ್ತದೆ, ಪರೇಶಾನುಭವ ಆ ಭಗವಂತನ ಅನುಭವಕ್ಕೆ ಬರುತ್ತಾನೆ, ಪ್ರಪಂಚ ಮೇಲೆ ವೈರಾಗ್ಯ ಬರುತ್ತದೆ. ಈ ಮೂರು ಒಟ್ಟಿಗೆ ನೋಡಿ, ಭಕ್ತಿ ಪರೇಶಾನುಭವೋ ವಿರಕ್ತಿ ಅನ್ಯತ್ರ ಚೈಶಸ್ತ್ರಿಕ ತ್ರಿಕ ಏಕಕಾಲ. ಈ ಮೂರು ತ್ರಿಕ, ಮೂರು ಏಕಕಾಲ. ಏಕಕಾಲ ಅಂದರೆ ಒಂದೇ ಕಾಲದಲ್ಲಿ ಮೂರು ಆಗಿಬಿಡ್ತವೆ. ಭಕ್ತಿ ಪರೇಶಾನುಭವೋ ವಿರಕ್ತಿ ಎಷ್ಟನೇ ಶ್ಲೋಕ ಇದು? 42. ಈ ಒಂದೊಂದು ಶ್ಲೋಕ ಚೆನ್ನಾಗಿದೆ. ಬಾ, ಭಗವಂತನ ಶರಣು ಹೊಕ್ಕಿದ್ದರೆ ಭಕ್ತಿ ಆಗುತ್ತದೆ, ಅಂದರೆ ಪ್ರೇಮ ಹುಟ್ಟುತ್ತದೆ. ಪರೇಶಾನುಭವ, ಭಗವಂತನು ಎಲ್ಲೋ ಇದ್ದಾನೆ ಅನಿಸಲ್ಲ, ನಮ್ಮ ಹತ್ತಿರ ಇದ್ದಾನೆ, ಅನುಭವಕ್ಕೆ ಬರ್ತಾನೆ. ನಮ್ಮ ಹತ್ತಿರಕ್ಕೆ ಬರ್ತಾನೆ, ಎಲ್ಲೋ ದೂರವಾಗಿದ್ದಾನೆ ಎಂದು ಅನಿಸಲ್ಲ, ಹತ್ತಿರವಕ್ಕೆ ಅನುಭವಕ್ಕೆ ಬರುತ್ತದೆ. ಇನ್ನು ಭಕ್ತಿ ಪರೇಶಾನುಭವ ವಿರಕ್ತಿ ಅನ್ಯತ್ರ ವಿರಕ್ತಿ, ಮಿಕ್ಕ ಪದಾರ್ಥಗಳಿಂದ ರುಚಿ ತಾನೇ ಹೋಗುತ್ತದೆ. ಪ್ರಪಂಚ, ನಾಮರೂಪ, ಘಟನೆಗಳು, ಇಲ್ಲಿ ಪ್ರೇಮ ಹುಟ್ಟಿದ್ದರೆ ಅದು ಬೇಕು ಅಂದರೂ ಆಗಲ್ಲ, ಸುಮ್ಮನೆ ದಾರಿ ಬಿಡ್ತದೆ. ಆ ಏನೋ ಇದ್ದರೆ ಇರಲಿ, ನಮಗೇಕೆ ಎಂದು ಬಿಟ್ಟೇ ಬಿಡ್ತದೆ, ತಾನೇ ತಾನೇ ಬಿಟ್ಟುಬಿಡ್ತದೆ ಅಷ್ಟೇ. ಆದ್ದರಿಂದ ಮಿಕ್ಕ ಪ್ರಪಂಚ ಮೇಲಿನಿಂದ ವೈರಾಗ್ಯವಾಗ್ತದೆ, ಪರಮಾತ್ಮನ ಮೇಲೆ ಭಕ್ತಿ ಹುಟ್ಟುತ್ತದೆ, ಅವರ ಅನುಭವಕ್ಕೆ ಬರುತ್ತಾನೆ. ಈ ಮೂರು ಒಟ್ಟಿಗೆ ಆಗುತ್ತವೆ, ಮೂರು ಒಟ್ಟಿಗೆ ಆಗುತ್ತವೆ. ಯಾವಾಗ ಯಾವಾಗ ಪರಮಾತ್ಮನಿಗೆ ಶರಣು ಹೊಕ್ಕಿದರೆ ಅದು ತಕ್ಷಣವೇ ಮೂರು ಬರುತ್ತವೆ. ಹೇಗೆ ಊಟ ಮಾಡ್ತಾ ಇದ್ದರೆ ನಮಗೆ ತುಷ್ಟಿ, ಪುಷ್ಟಿ, ಕ್ಷುದಪಾಯ. ಸಂಸ್ಕೃತ ತುಷ್ಟಿ ಅಂದರೆ ಏನು? ಮನಸ್ಸಿಗೆ ಸಂತೋಷ, ಸಮಾಧಾನವಾಗುತ್ತದೆ. ಪುಷ್ಟಿ, ಶರೀರಕ್ಕೆ ಶಕ್ತಿ ಬರುತ್ತದೆ. ಹಸಿವು ಇಂಗುತ್ತದೆ. ಮೂರು ಒಟ್ಟಿಗೆನೆ ತಿನ್ನುತ್ತಾ ತಿಂತಾ ಎಷ್ಟೆಷ್ಟು ತಿಂದರೆ ಅಷ್ಟು ಹೆಚ್ಚು. ಇದು ಅಷ್ಟೇ, ಎಷ್ಟೆಷ್ಟು ಶರಣು ಹೊಕ್ಕಿದ್ದರೆ ಅಷ್ಟು ಬರ್ತನೇ ಇರ್ತದೆ, ಬರ್ತನೇ ಇರ್ತದೆ. ಹಾಗೆಯೇ ತಕ್ಷಣವೇ ಈಗ ಊಟ ಮಾಡಿದ ನಂತರ ಅರ್ಧ ಗಂಟೆಗೆ ಹಸಿವು ಇಂಗುತ್ತದೆ. ಹಾಗಾದರೆ ಮೊದಲು ಎಷ್ಟು ತಿನ್ನಬೇಕು ಗೊತ್ತೇ ಆಗಲ್ಲ ಅಲ್ಲವೇ. ಏನಪ್ಪ ತಿನ್ನುವಾಗ ಇಷ್ಟು ಸಾಕ, ಇನ್ನೂ ಬಡಿಸಬೇಕಾ ಅಂದರೆ ಹೇಗೆ ಗೊತ್ತಾಗ್ತದೆ? ಈಗ ತಿಂದರೆ ಅರ್ಧ ಗಂಟೆಗೆ ಹಸಿವು ಇಂಗುತ್ತದೆ, ಅದರಿಂದ ಏನು ಅರ್ಧ ಗಂಟೆಗೆ ಹೇಳ್ತೀನಿ ಎಂದು ಹೇಳ್ತಾನೆ. ಬರೀ ಈಗ ಎಷ್ಟು ತಿನ್ನಬೇಕು, ಹೆಚ್ಚು ತಿನ್ನಬೇಕಾ ಕಡಿಮೆ ತಿನ್ನಬೇಕು? ಹೆಚ್ಚು ತಿಂದುಬಿಟ್ರೆ ನಂತರ ಅರ್ಧ ಗಂಟೆ ನಂತರ ಇದು ಹೆಚ್ಚಾಗಿಬಿಟ್ಟಿದೆ ಅನಿಸುತ್ತದೆ ಅಲ್ಲ. ಕಡಿಮೆ ಆದರೆ ಅರ್ಧ ಗಂಟೆ ನಂತರ ಅಯ್ಯೋ ಕಡಿಮೆ ಆಯಿತು, ಇನ್ನೂ ಸ್ವಲ್ಪ ಬೇಕು ಅಂದರೆ ಮತ್ತೆ ಯಾರು ಕೊಡ್ತಾರೆ? ನೀವು ಬಸ್ ಸ್ಟ್ಯಾಂಡ್ ಹೋಗಿಬಿಡ್ತೀರಿ, ಅಲ್ಲಿ ಮತ್ತೆ ಬಂದು ತಿನ್ನಬೇಕಾ ಏನು? ಅದರಿಂದ ತಿನ್ನುವಾಗಲೇ ಹಸಿವು ಇಂಗುತ್ತದೆ ಹೊರತು ಈಗ ತಿಂದ ನಂತರ ಅಲ್ಲ. ಅಷ್ಟೇ ಅಲ್ಲ, ಎಷ್ಟು ಬೇಕಾಗ್ತದೆ ಇನ್ನೂ ಹಸಿವಿದೆ, ಎಷ್ಟು ಹಸಿವಿದೆ ಇನ್ನು ಎಷ್ಟು ಬಡಿಸ್ಕೊಳ್ಳಬೇಕು ಅದು ಗೊತ್ತಾಗ್ತದೆ. ಹೇಗೆ ಗೊತ್ತಾಗ್ತದೆ ಹೇಳಿ ಅಲ್ಲ. ಮನಸ್ಸಿನಲ್ಲಿರುವ ಹಸಿವು ಹೇಗೆ ಗೊತ್ತಾಗ್ತದೆ? ಇಲ್ಲಿಗೆ ಬನ್ನಿ, ಇಲ್ಲಿ ಒಳಗೆ ಕೂತಿರ್ಬೋದು, ಇಲ್ಲಿ ಬನ್ನಿ. ಅದರಿಂದ ತುಷ್ಟಿ ಪುಷ್ಟಿ ಕ್ಷುದಪಾಯ, ಮನಸ್ಸಿಗೂ ತುಷ್ಟಿ ಆಗುತ್ತದೆ, ಪುಷ್ಟಿ ಆಗುತ್ತದೆ. ಕ್ಷುದಪಾಯ ಅಂದರೆ ಹಸಿವು ಇಂಗುತ್ತದೆ. ಮೂರು ಒಟ್ಟಿಗೆ ಆಗುತ್ತವೆ. ಯಾವಾಗ? ಊಟ ಮಾಡುತ್ತಾ ಇರುವಾಗ. ಒಂದೊಂದು ಚೂರು ಇಷ್ಟು ತಿಂದರೆ ಸಾಕಾಗ. ಹಾಗೆ ಭಗವಂತನ ಸ್ಮರಣ, ಭಗವಂತನ ಶರಣಾಗತಿಯಲ್ಲಿ ಅದರ ಜೊತೆಗೆ ಜೊತೆಗೆ ಇವೆಲ್ಲ ಆಗಿಬಿಡ್ತದೆ. ಭಕ್ತಿ ಆಗುತ್ತದೆ, ಭಗವಂತನ ಸನ್ನಿಧಿ, ಭಗವಂತನ ಅನುಭವಕ್ಕೆ ಬರುತ್ತಾನೆ, ಪ್ರಪಂಚದಿಂದ ವೈರಾಗ್ಯ ಆಗುತ್ತದೆ. ಮೂರು ಒಟ್ಟಿಗೆ ಜೊತೆಗೆ ಆಗಿಬಿಡ್ತದೆ. ಆದ್ದರಿಂದ ಭಗವಂತನ ಏನು ತೊಂದರೆ ಆದರೂ ಅವನನ್ನೇ ಬೇಡ್ಕೊ. ಏನೇ ತೊಂದರೆ ಬರಲಿ, ದುಃಖ ಆಗಲಿ, ಮನಸ್ಸು ಮೃದು ಹೋಗಲಿ, ಏನೇ ಆಗಲಿ ಅವನನ್ನೇ ಬೇಡ್ಕೊ. ಇದಕ್ಕೋ ಮೃತು ಹೋಯಿತು, ಪರಮಾತ್ಮ ನೀನೇ ಮಾಡು, ಅವನೇ ಮಾಡ್ತಾನೆ. ಯಾವುದೇ ತೊಂದರೆ ಬರಲಿ ಅವನೇ ನೆನಪಿಸ್ಕೊ. ಈಗ ಮತ್ತೆ ಯಾರಿದ್ದಾರೆ? ಯಾರಿಗೋ, ನಿಮಗೋ, ನಮಗೋ, ಎಲ್ಲರಿಗೂ, ಬ್ರಹ್ಮಾದಿ ದೇವರಿಗೂ ಇರುವವನು ಅವನೇ ಪರಮಾತ್ಮ. ಅದರಿಂದ ಯಾವ ಬಗೆಯಾದ ತೊಂದರೆ ಬರಲಿ ಅವರಿಗೆ ಹೇಳ್ಕೊ, ಇನ್ನೊಬ್ಬರಿಗೆ ಹೇಳಬೇಡ. ಇನ್ನೊಬ್ಬರಿಗೆ ಹೇಳಿಬಿಟ್ರೆ ಏನಾಗ್ತಾನೆ? ಪರಮಾತ್ಮ ಪಕ್ಕಕ್ಕೆ ಹೋಗ್ತಾನೆ, ಇನ್ನೊಬ್ಬರಿಗೆ ಹೇಳಬಾರದು. ಅವರಿಗೆ ಹೇಳ್ತಾನೆ. ಸಣ್ಣ ಮಗು ನೋಡಿ, ಅವ್ರಿಗೆ ಏನು ಬೇಕೋ ತನ್ನ ತಾಯಿಗೆ ಹೇಳ್ತಾನೆ.
ತಾಯಿಯೇ ಹೇಳ್ತಾನೆ, ಯಾರು ಏನೇ ಕೊಡಲಿ ಅವ್ರು ಒಪ್ಪುವುದೇ ಅಲ್ಲ, ಅವ್ರ ತಾಯಿ ಹೇಳಬೇಕು, ಯಾರು ಹೇಳೋ ಅವ್ರು ಒಪ್ಪುವುದೇ ಅಲ್ಲ, ಅವ್ರ ಬುದ್ಧಿ ಹಾಗೆ. ಹಾಗೆ ಇವನಷ್ಟೇ, ತಮಗೆ ಏನೇ ತೊಂದರೆ ಕೊಡಲಿ ಇನ್ನೊಬ್ಬರಿಗೆ ಯಾರಿಗೆ ಹೇಳಬೇಡ ಭಗವಂತನಿಗೆ ಹೇಳು, ಅವನಿಗೆ ಹೇಳ್ಕೊ, ಅವನೇ ಕೇಳ್ತಾನೆ, ಅವನೇ ಮಾಡ್ತಾನೆ, ಮಾಡದಿದ್ದರೂ ಮತ್ತೆ ಅವನೇ ಕೇಳು, ಮತ್ತೆ ಮತ್ತೆ ಅವನನ್ನೇ ಹಿಂಬಾಲಿಸು. ಮತ್ತೆ ಮತ್ತೆ 10 ಸಲ ಹೇಳಿದ ನಂತರ ಆವಾಗ ಬಿಡಿಸ್ತಾನೆ, ಅಷ್ಟುವರೆಗೆ ಅವರನ್ನೇ ಹಿಂಬಾಲಿಸು, ಇನ್ನೊಬ್ಬರನ್ನು ಮಾತ್ರ ಇಟ್ಕೊಳ್ಳಬೇಡ, ಇನ್ನೊಬ್ಬರು ಹಿಡ್ಕೊಂಡ್ರೆ ಪರಮಾತ್ಮ ಜಾರಿ ಹೋಗ್ತಾನೆ. ಅದರಿಂದ ಇವರು ಹೇಳ್ತಾರೆ, ಪರಮಾತ್ಮನಿಗೆ ಶರಣು ಹೊಕ್ಕು, ಭಕ್ತಿ ಪರೇಶಾನುಭವೋ ವಿರಕ್ತಿ ಅನ್ಯತ್ರ ಚ ಈಶಸ್ತ್ರಿಕ ಏಕ ಕಾಲಃ. 3 ಒಟ್ಟಿಗೆ ಆಗುತ್ತವೆ. ಪ್ರಪದ್ಯಮಾನಸ್ಯ ಯಥಾಶ್ನತ ಸ್ಯುಃ, ಭಗವಂತನಿಗೆ ಶರಣು ಹೊಕ್ಕಿದ್ದರೆ ಈ 3 ಒಟ್ಟಿಗೆ ಬರುತ್ತವೆ. ಹಾಗೆ ಹೇಗೆ ಅಂದರೆ, ಉದಾಹರಣೆ, ತುಷ್ಟಿ ಪುಷ್ಟಿ ಕ್ಷುದಪಾಯೋ ಅನುಘಾಸಂ. ಘಾಸ ಅಂದರೆ ತಿನ್ನುವುದು, ತುರ್ತು ಹೇಳ್ತಾರ, ಆ ಒಂದೊಂದು ತುರ್ತಿಗೆ ತಕ್ಷಣವೇ ಮನಸ್ಸಿಗೂ ಸಮಾಧಾನ, ಶರೀರಕ್ಕೆ ಶಕ್ತಿ, ಹಸಿವು ಇಂಗುವುದು, 3 ಒಟ್ಟಿಗೆ ಆಗ್ತದೆ. ಹಾಗೆ ಇದು ಇತ್ಯಚ್ಯುತಾಂಘ್ರಿಂ ಭಜತೋನುವೃತ್ಯ. ಹೀಗೆ ಭಗವಂತನ ಚರಣವನ್ನು ಭಜಿಸುತ್ತಾ, ಭಜನ ಅಂದರೆ ಪ್ರೀತಿಯಿಂದ ಸ್ಮರಣ, ಆದರಪೂರ್ವಕ ಪ್ರೀತಿಪೂರ್ವಕ ಆ ಚರಣಗಳನ್ನೇ ಸ್ಮರಣಿಸುತ್ತಾ ಇದ್ದರೆ ಭಕ್ತಿರ್ವಿರಕ್ತಿರ್ ಭಗವತ್ ಪ್ರಬೋಧ, ಪ್ರಪಂಚದಿಂದ ವೈರಾಗ್ಯ ಆಗ್ತದೆ, ಭಗವಂತನ ಮೇಲೆ ಪ್ರೀತಿ ಆಗ್ತದೆ. ಪ್ರಬೋಧ, ಭಗವತ್ ಪ್ರಬೋಧ ಅಂದರೆ ಭಕ್ತಿಯಿಂದ ಭಗವದ್ ಜ್ಞಾನವೂ ಆಗುತ್ತದೆ. ಇದು ಎಷ್ಟು ಚೆನ್ನಾಗಿದೆ ನೋಡಿ, ಭಕ್ತಿರ್ವಿರಕ್ತಿರ್ ಭಗವತ್ ಪ್ರಬೋಧ, ಭಗವಂತನ ಜ್ಞಾನವೂ ಇದರಲ್ಲೇ ಆಗುತ್ತದೆ. ಇತ್ಯಚ್ಯುತಾಂಘ್ರಿಂ ಭಜತೋನುವೃತ್ಯ ಭಕ್ತಿರ್ ವಿರಕ್ತಿರ್ ಭಗವತ್ ಪ್ರಬೋಧ. ಜನರು ಹೇಳ್ತಾರೆ, ಭಕ್ತನಿಗೆ ಭಕ್ತೇ ಇರುತ್ತದೆ, ಜ್ಞಾನ ಉಂಟಾಗಲ್ಲ. ಇಲ್ಲಿ ನೋಡಿ, ಭಗವದ್ ಭಕ್ತಿಯಿಂದ ಜ್ಞಾನವೂ ತಾನೇ ಆಗುತ್ತದೆ. ಏಕೆ, ಆ ಭಗವತ್ ಭಕ್ತಿ ಮಹಿಮೆ ಅಂಥದ್ದು. ಇದು ರಾಮಕೃಷ್ಣ ಹೇಳುತ್ತಿದ್ದರು, ರಾಮಕೃಷ್ಣ ಪರಮಹಂಸ, ಭಕ್ತಿ ಮಾಡು, ಆ ಭಕ್ತಿಯಲ್ಲೇ ನಿಮಗೆ ಜ್ಞಾನ ಅವರೇ ಕೊಟ್ಟು ಬಿಡ್ತಾರೆ. ಏಕೆ ಚಿಂತ, ನಿರ್ಮಲ ಭಕ್ತಿ ಇದ್ದರೆ ನಿಮ್ಮನ್ನು ಅಡ್ಡಿ ಮಾಡ್ತಾನಾ? ಭಗವಂತ ಯಾರಾದರೂ ಅಡ್ಡಿ ಮಾಡಿದರೆ ಅವ್ರು ಬಿಡ್ತಾರಾ? ನೋಡ್ತಾನಾ? ಭಗವಂತ ನೋಡಲ್ಲ. ನಿಮ್ಮನ್ನು ಅಡ್ಡಿ ಮಾಡಿದರೆ ಅವರೇನು ಬಿಡಲ್ಲ. ನೀವು ಭಕ್ತಿ ನಿರ್ಮಲವಾಗಿಟ್ಕೋ, ಇವರ ಜ್ಞಾನ ತನ್ನ ಪರಮಾತ್ಮ ಸ್ವರೂಪ ಜ್ಞಾನ ತಾನೇ ತಂದುಕೊಡ್ತಾನೆ. ಹೇಗಾದರೂ ಮಾಡಿಸ್ಕೊಳ್ತಾನೆ, ಇನ್ನೊಬ್ಬರಿಂದ ಹೇಳಿಸ್ತಾನೆ, ತಾನೇ ಹೇಳ್ತಾನೆ, ಹೇಗಾದರೂ ಮಾಡಿಸ್ತಾನೆ. ನೀವೇನು ಚಿಂತೆ ಮಾಡಬೇಡ, ಹಾಗೆ ಮಾಡ್ತಾನೆ ಅಲ್ಲ. ಭಕ್ತಿ ಭಕ್ತಿರ್ ವಿರಕ್ತಿರ್ ಭಗವತ್ ಪ್ರಬೋಧ ಭವಂತಿ ವೈ ಭಾಗವತಸ್ಯ ರಾಜನ್ ತತಃಪರಾಂ ಶಾಂತಿಮುಪೈತಿ ಸಾಕ್ಷಾತ್. ಆವಾಗ ಪರಾಂ ಶಾಂತಿಮುಪೈತಿ, ಅವನಿಗೆ ಪೂರ್ಣ ಶಾಂತಿ ಆವಾಗ ಆಗ್ತದೆ ಭಗವಂತನ ಶರಣದಲ್ಲಿ. ಭಾಗವತಸ್ಯ ರಾಜನ್, ಯಾರು ಹೇಳ್ತಾ ಇದ್ದಾರೆ? ಕವಿ ನಿಮಿಚಕ್ರವರ್ತಿಗೆ ಹೇಳ್ತಾ ಇದ್ದಾನೆ. ಪರಾಂ ಶಾಂತಿ, ಪರಿಪೂರ್ಣವಾದ ಬ್ರಹ್ಮಾನಂದ, ಮೋಕ್ಷದ ಸಮಾಧಾನ, ಮೋಕ್ಷದ ಶಾಂತಿ ಸಾಕ್ಷಾತ್ತು ಅವರಿಗೆ ಬರುತ್ತದೆ. ಇಷ್ಟು ಹೇಳಿ ಕವಿ ಎಂಬ ಯೋಗೀಶ್ವರ, 9 ಯೋಗೀಶ್ವರರು ಬಂದರು, ನವಯೋಗೀಶ್ವರರು. ನವ ಅಂದರೆ ಸಂಸ್ಕೃತದಲ್ಲಿ 2 ಅರ್ಥ ಇದೆ. ನವ ಅಂದರೆ 9, ನವ ಅಂದರೆ ಹೊಸದು, ನವ ಅಂದರೆ ಹೊಸದು, ನವ ಅಂದರೆ 9. ಸಂಸ್ಕೃತದಲ್ಲಿ 2 ಅರ್ಥ ಇದ್ದರೆ ಆ 2 ಅರ್ಥ ಜನರು ಕನ್ಫ್ಯೂಸ್ ಮಾಡ್ತಾರೆ, ಬೇಕು ಬೇಕು ಅಲ್ಲವೇ. ನವ ಅಂದರೆ ಹೊಸದು, ನವ ಅಂದರೆ 9. ಹಾಂ, 2 ಇದೆ. ನವಮಿ ಹೇಳ್ತಾರಲ್ಲ, ನವಮಿ ಅಂದರೆ ನವದಿಂದಲೇ ನವಮಿ ಬಂತು. ನವಮಿ ಅಂದರೆ 9ನೇದು ಎಂದು ಅರ್ಥ. ಈಗ ಕವಿ ಹೇಳಿದ, ಈಗ ಮಿಕ್ಕ ಟೈಮ್ ಆಯಿತು, ಇವತ್ತು ಸ್ವಲ್ಪ ಲೇಟಾಗಿ ಶುರು ಮಾಡಿದ್ದೀವಲ್ಲ. ಮುಂದಿನ ಭಕ್ತ ಯಾರು? ಯೋಗೀಶ್ವರ ಹರಿ, ಹರಿಯ ಕವಿರ್ ಹರಿಹಿ, ಮುಂದಿನನು ಹರಿ, ಹರಿ ಕೇಳ್ತಾನೆ ಪ್ರಶ್ನೆ. ಮತ್ತೆ ಯಾರು? ನಿಮಿಚಕ್ರವರ್ತಿ ಪ್ರಶ್ನೆ ಮಾಡ್ತಾನೆ. ಅಥ ಭಾಗವತಂ ಬ್ರೂತ ಯದ್ಧರ್ಮೋ ಯಾದೃಶೋ ನುಣಂ ಯಥಾಚರತಿ ಯದ್ಬ್ರೂತೆ ಯೈರ್ಲಿಂಗೈರ್ ಭಗವತ್. ಭಕ್ತರು, ಭಾಗವತ ಭಕ್ತರು, ಭಾಗವತರು ಹೇಗೆ ನಡ್ಕೊಳ್ತಾರೆ, ಅವರ ನಡತೆ ಹೇಳು. ಇಷ್ಟತ್ತು ಪ್ರಶ್ನವೇನು? ಭಾಗವತ ಧರ್ಮ ಹೇಳು ಹೇಳು. ಇವರವರು ಹೇಗೆ ನಡ್ಕೊಳ್ತಾರೆ, ಅವ್ರು ಹೇಗೆ ಮಾತಾಡ್ತಾರೆ, ಹೇಗೆ ಭಕ್ತರೆಲ್ಲ ನಡ್ಕೊಳ್ಳುವುದು ಹೇಗೆ, ಅದು ಹೇಳಿ ಎಂದು ಹೇಳಿ. ಹರಿ ಹೇಳ್ತಾನೆ, ಭಕ್ತರ ಲಕ್ಷಣಗಳು ಹೇಳ್ತಾನೆ. ಇದು ಚೆನ್ನಾಗಿದೆ. ಇಲ್ಲಿ 2 ಹೇಳ್ತಾನೆ, ನಿರ್ಗುಣ ಭಕ್ತಿ, ಸಗುಣ ಭಕ್ತಿ, 2 ಭಕ್ತಿಗಳನ್ನು ಹೇಳ್ತಾನೆ. ಇವರಾದ ನಂತರ ಇನ್ನೊಬ್ಬರು, ಮಾಯಾ ಅಂದರೆ ಹೇಗಿರುತ್ತದೆ, ಮಾಯಾ ಅಂದರೇನು, ಹೇಗೆ ದಾಟುವುದು, ಅದು ಇನ್ನೊಬ್ಬರ ಪ್ರಶ್ನೆ. ಅದು ಯಾರು? ಅಂತರಿಕ್ಷ ಎಂದು ಇನ್ನೊಬ್ಬ ಯೋಗೀಶ್ವರ ಹೇಳ್ತಾನೆ. ಅದಾದ ನಂತರ ಮಾಯಾ ಅಂದರೇನು ಎಂದು ಒಬ್ಬ ಯೋಗೀಶ್ವರ ಹೇಳ್ತಾನೆ. ಯಾರು? ಅಂತರಿಕ್ಷ ಯೋಗೀಶ್ವರ. ಮಾಯವನ್ನು ದಾಟುವುದು ಹೇಗೆ ಇನ್ನೊಬ್ಬ ಯೋಗೀಶ್ವರ ಹೇಳ್ತಾನೆ. ಅವರು ಯಾರು? ಪ್ರಬುದ್ಧ ಹೇಳ್ತಾನೆ. ಇದಾದ ನಂತರ ಪರಮಾತ್ಮ ಅಂದರೆ ಯಾರು ಇನ್ನೊಬ್ಬರು ಹೇಳ್ತಾರೆ. ಕರ್ಮಯೋಗ ಅಂದರೆ ಯಾರು ಇನ್ನೊಬ್ಬರು ಹೇಳ್ತಾರೆ.
ಭಗವಂತನ ಅವತಾರ ಯಾವುದು ಇನ್ನೊಬ್ಬರು ಹೇಳ್ತಾರೆ ಅಲ್ಲವೇ, ಏಳು ಜನರಾಯಿತು. ಎಂಟು ಜನರು ಯಾನು? ನಾವು ಭಗವಂತನನ್ನು ಬಗೆ ಬಗೆಯಾಗಿ ಆರಾಧನೆ ಮಾಡ್ತೀವಲ್ಲ, ಆರಾಧನೆ ಹೇಗೆ ಮಾಡಬೇಕು, ಅದು ಎಂಟನೆಯ ಯೋಗಿ. ಒಂಬತ್ತನೆಯ ಯೋಗಿ ಅದು ಹೇಳ್ತಾನೆ, ಯುಗಗಳಲ್ಲಿ, ವಿವಿಧ ಯುಗಗಳಲ್ಲಿ, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ನಾಲ್ಕು ಯುಗಗಳಲ್ಲಿ, ಯಾವ ಯುಗಗಳಲ್ಲಿ, ಯುಗದಲ್ಲಿ ಹೇಗೆ ಭಗವಂತನ ಆರಾಧನೆ ಎಂದು ಹೇಳ್ತಾರೆ. ಹೀಗೆ ಒಂಬತ್ತು ಯೋಗಿಗಳು ಒಂದೊಂದು ಅಂಶ ಇಟ್ಕೊಂಡು ಉಪದೇಶ ಮಾಡ್ತಾರೆ. ಇನ್ನೂ ಇದೆ, ಈಗ ಒಂದು ದಿವಸ ಆಗಲ್ಲ, ಮುಂದೆ ಮುಂದೆ ಬರುತ್ತದೆ, ಇವತ್ತು ಸಾಕು ಅಲ್ಲವೇ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್. ಒಬ್ಬ ಯೋಗೀಶ್ವರನೇ ಆಗಿದ್ದ, ಇನ್ನೊಬ್ಬರಿದ್ದಾನೆ, ಅದು ನಾಳೆ ಹೇಳ.